ಸಮಸ್ತ ಕನ್ನಡ ಅಭಿಮಾನಿಗಳಿಗೆ ಗ್ರಂಥ ಸರಸ್ವತಿ ಪ್ರತಿಭಾರಂಗ ಸುಸ್ವಾಗತವನ್ನು ಬಯಸುತ್ತೆ. ಕಳೆದ 3 ವಸಂತೋತ್ಸವಗಳನ್ನು ದಾವಣಗೆರೆಯ ವಿದ್ಯಾನಗರದ ಉದ್ಯಾನವನದಲ್ಲಿರುವ ಕಾವ್ಯ ಮಂಟಪದಲ್ಲಿ ಉಗಾದಿಯಿಂದ ಯುಗಾದಿಯವರೆಗೆ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಕನ್ನಡ ಕಬ್ಬ ಉಗಾದಿ ಹಬ್ಬ ಅನ್ನೋ ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಕೊರೋನಾ ಕಾರಣ ನಿಂತ ಈ ಕಾರ್ಯಕ್ರಮವನ್ನು 1 ನವೆಂಬರ್‌ರಿಂದ 30ನೇ ತಾರೀಕಿನವರೆಗೆ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದ್ದೀವಿ. ಇಂದು ವಿಶೇಷವಾಗಿ ಬಳ್ಳಾರಿಯ ನರಸಿಂಹಮೂರ್ತಿ ಇವರಿಂದ ಉಪನ್ಯಾಸ ನೆರವೇರಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಶಿಕ್ಷಕರಾದಂತಹ ಹಾಸ್ಯ ಕಲಾವಿದರಾದಂತಹ ನಮ್ಮ ನರಸಿಂಹಮೂರ್ತಿಯವರನ್ನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಅವರ ಸಂಕ್ಷಿಪ್ತ ಪರಿಚಯವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೀನಿ. ಆರ್ಥಿಕವಾಗಿ ಶ್ರೀಮಂತರಲ್ಲದೇ ಇದ್ರೂ ಕೂಡ ಕಲೆಯನ್ನು ತಮ್ಮ ಜೀವಾಳವಾಗಿ ರೂಪಿಸಿಕೊಂಡು ಕಲಾ ಬದುಕಿನಲ್ಲಿ ತೃಪ್ತಿಯ ಜೀವನ ನಡೆಸ್ತಾ ತಮ್ಮ ನೋವುಗಳನ್ನು ನುಂಗಿಕೊಂಡು ತಾವೂ ನಗುತ್ತಾ ಮತ್ತೊಬ್ಬರನ್ನು ನಗಿಸ್ತಾ ನಾಡಿನಾದ್ಯಂತ ಹಾಸ್ಯ ಕಲಾವಿದರು ಅಂತ ಪ್ರಸಿದ್ಧಿಯಾದವರು, ಸಿರುಗುಪ್ಪ ತಾಲೂಕಿನ ಹೆಸರನ್ನು ಎಲ್ಲ ಕಡೆ ಹಬ್ಬಿಸಿದಂಥ ಜನಮೆಚ್ಚಿದ ಕಲಾವಿದರು ಜೆ ನರಸಿಂಹಮೂರ್ತಿಯವರು. ಸಿರುಗುಪ್ಪ ತಾಲೂಕಿನ ಗಡಿ ಗ್ರಾಮ ರಾವಿನಾಡದಲ್ಲಿ ಅಶ್ವತ್ಥಾಚಾರ್ ಶಾರದಮ್ಮ ದಂಪತಿಗಳ ಪುಣ್ಯಗರ್ಭದಲ್ಲಿ 9ನೆಯ ಮಗುವಾಗಿ ಜನಿಸಿದಂಥ ಇವರು ಕಷ್ಟಕಾಲದ ಬಡತನದ ವೈದಾಟದಲ್ಲಿ ಬಾಳು ಅರಳಬೇಕಾದಂಥ ಅನಿವಾರ್ಯತೆ ಇತ್ತು. ರಾವಿನಾಡದಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ಮುಗಿಸಿ ನಂತರ ಸರ್ಕಾರಿ ಹಾಸ್ಟೆಲ್ನಲ್ಲಿದ್ದು ಪ್ರೌಢ ಶಿಕ್ಷಣ ಮುಗಿಸಿ PUC ಮತ್ತು BA/BEd ರಾಯಚೂರಿನಲ್ಲಿ ನಡೆಸಿ ಸಾಂಬಶಿವಯ್ಯ ಶೆಟ್ಟಿ ಮತ್ತು ರತ್ನಮ್ಮ ದಂಪತಿಗಳ ಮನೆಯಲ್ಲಿ ಇದ್ದು ಕಲಾಶಿಕ್ಷಕರಾಗಿ ಹೊರಹೊಮ್ಮಿದಂತಹ ಪ್ರತಿಭಾನ್ವಿತರು. ಸರ್ಕಾರಿ ನೌಕರಿಯ ಕನಸು ಹೊತ್ತು ಬದುಕು ಸಾಗಿಸೋದಕ್ಕೆ ಖಾಸಗಿ ಶಾಲೆಗಳಲ್ಲಿ ಕನ್ನಡ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಶಿಕ್ಷಕ ವೃತ್ತಿಯ ಜೊತೆಗೆ ಕವಿಯಾಗಿ, ಕಾರ್ಯಕ್ರಮದ ನಿರೂಪಕರಾಗಿ, ಭಾಷಣಕಾರರಾಗಿ ತಮ್ಮ ಪ್ರವೃತ್ತಿಯನ್ನಾಗಿ ರೂಪಿಸಿಕೊಂಡವರು. ಸ್ಪಷ್ಟ ಮಾತು ಕಂಚಿನ ಕಂಠ, ಕನ್ನಡ ಜ್ಞಾನ ಭಾಷೆಯ ಮೇಲೆ ಪ್ರಭುತ್ವದಿಂದ ತಾಲೂಕಿನಲ್ಲಿ ಹೆಸರುವಾಸಿ ಕಲಾವಿದರು ಅಂತ ಹೆಸರಾಗಿದ್ದಾರೆ. ತಾಲೂಕಿನ ಪ್ರತಿ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನೆರವೇರಿಸೋದಕ್ಕೆ ನಮ್ಮ ನರಸಿಂಹಮೂರ್ತಿ ಇರಲೇಬೇಕು. ತಾಲೂಕು ಕಸಾಪದೊಂದಿಗೆ ನಿಕಟ ಬಾಂಧವ್ಯವನ್ನು ಹೊಂದಿ ಇವರು ಸತತ 9 ವರ್ಷಗಳ ಕಾಲ ಗೌರವ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ. 2 ಅದ್ಧೂರಿ ಸಾಹಿತ್ಯ ಸಮ್ಮೇಳನಗಳನ್ನ ಯಶಸ್ವಿಯಾಗಿ ಪಾಲುದಾರರಾಗಿ 6 ಇದ್ದ ದತ್ತಿ ದಾನಿಗಳನ್ನು 18ಕ್ಕೆ ಏರಿಸಿ ಶ್ರಮವಹಿಸಿ ತಾಲೂಕಿನ ಕಂಪನ್ನು ಕನ್ನಡ ಕಂಪನ್ನು ಪಸರಿಸಿದ್ದಾರೆ. ತಮ್ಮ ಆರ್ಥಿಕ ಸಂಕಷ್ಟದ ನಡುವೆಯೂ ಕನ್ನಡದ ಮೇಲಿನ ಅಭಿಮಾನದಿಂದ ಅವರ ತಂದೆ ತಾಯಿ ಹೆಸರಿನಲ್ಲಿ ಕನ್ನಡಕ್ಕೆ ದಾಸ ಸಾಹಿತ್ಯ ಕೊಡುಗೆ 10,000 ರೂಪಾಯಿ ದತ್ತಿ ನೀಡಿ ಕನ್ನಡ ಅಭಿಮಾನಕ್ಕೆ ಇವರು ಪಾತ್ರರಾಗಿದ್ದಾರೆ. ಬಳ್ಳಾರಿ ಬೀಚಿ ಕೈಲಾಸಂ ಮುಂತಾದವರ ಸಾಹಿತ್ಯ ಓದಿ ಇವರು ಹಾಸ್ಯ ಭಾಷಣಕಾರರಾಗಿ ಹೊರಹೊಮ್ಮಿದ್ದಾರೆ. ಮೊದಮೊದಲು ತಾಲೂಕಿನಲ್ಲಿ ಹಾಸ್ಯ ಕಾರ್ಯಕ್ರಮಗಳನ್ನು ನೀಡಿ ಜನಮೆಚ್ಚುಗೆ ಗಳಿಸಿ ಸಿರುಗುಪ್ಪ ತಾಲೂಕಿನ ಪತ್ರಿಕಾ ವರದಿಗಾರರ ಸಂಘ ಸಂಸ್ಥೆಗಳು ಬೆಂಬಲ ನೀಡಿ ಈ ಕಲಾವಿದನನ್ನು ನಾಡಿನ ಕಲಾವಿದನನ್ನಾಗಿ ಬೆಳೆಯೋದಕ್ಕೆ ಪ್ರೋತ್ಸಾಹ ನೀಡಿದ್ದಾವೆ. ಆ ಒಂದು ಧನ್ಯತಾ ಭಾವವನ್ನು ಅವರು ಇಟ್ಕೊಂಡಿದ್ದಾರೆ. ಹಂಪಿ ಉತ್ಸವದಲ್ಲಿ ಸತತವಾಗಿ 10 ವರ್ಷ ನಿರೂಪಕರಾಗಿ ಕವಿಯಾಗಿ 2015ರ ಹಂಪಿ ಉತ್ಸವದ ವಿದ್ಯಾರಣ್ಯ ವೇದಿಕೆಯಲ್ಲಿ ಹಾಸ್ಯ ಕಾರ್ಯಕ್ರಮ ನೀಡಿ ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ಜನಮೆಚ್ಚಿದ ಕಲಾವಿದರು ಅಂತ ಹೆಸರನ್ನು ಗಳಿಸಿದ್ದಾರೆ. ಹಾಗೆಯೇ ಪ್ರಶಸ್ತಿಗಳು ಕೂಡ ಇವರನ್ನು ಹುಡುಕೊಂಡು ಬಂದಿದ್ದಾವೆ. ಅವು ಯಾವಪ್ಪ ಅಂದರೆ ಕಲ್ಯಾಣ ಕರ್ನಾಟಕ ಸಾಧಕ ಶಿಕ್ಷಕ ಪ್ರಶಸ್ತಿ, ಸಿರಿಗನ್ನಡ ಪ್ರತಿಷ್ಠಾನ ಕೇಂದ್ರ ಗವಿ ಮಿಟ್ಕಲ್, ರಾಜ್ಯ ಮಟ್ಟದ ಭರಣಿ ಚೇತನ ಪ್ರಶಸ್ತಿ ಭರಣಿ ಸಾಂಸ್ಕೃತಿಕ ವೇದಿಕೆ ಬಳ್ಳಾರಿ, ರಾಜ್ಯ ಮಟ್ಟದ ಕನ್ನಡ ಶ್ರೀ ಪ್ರಶಸ್ತಿ ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು, ಜಿಲ್ಲಾ ಮಟ್ಟದ ಬಸವಶ್ರೀ ಪ್ರಶಸ್ತಿ ಕ್ರಿಯಾಶೀಲ ಶಿಕ್ಷಕ ವೇದಿಕೆ ಬಳ್ಳಾರಿ, ಸಿರುಗುಪ್ಪ ಬೀಚಿ ಕನ್ನಡ ಸಾಹಿತ್ಯ ಪರಿಷತ್ ಬಳ್ಳಾರಿ, ಹಾಸ್ಯ ಚಕ್ರವರ್ತಿ ಪುಟ್ಟರಾಜ್ ಕಲಾ ಬಳಗ ಸಿರುಗುಪ್ಪ, ಹೀಗೆ ಹಲವಾರು ಪ್ರಶಸ್ತಿಗಳು ಸಾಕಷ್ಟು ನೆನಪಿನ ಒಂದು ಸ್ಮರಣಿಕಗಳೊಂದಿಗೆ ಅವರನ್ನು ಗೌರವಿಸಿದ್ದಾವೆ. ಆದಂತರ ETV ಕಾಮಿಡಿ ಕಿಲಾಡಿಗಳು, ಸುವರ್ಣ TVಯ ಜೋಕ್ ಜಂಕ್ಷನ್, ಚಂದನ TVಯ ಬೆಳಗು, ಕಸ್ತೂರಿ TVಯ ಹಾಸ್ಯ ಕಾರ್ಯಕ್ರಮಗಳಲ್ಲಿ TV ಕಲಾವಿದರಾಗಿ ಜನಪ್ರಿಯ ಗಳಿಸಿಕೊಂಡಿದ್ದಾರೆ. ಕಾರ್ಯಕ್ರಮಗಳ ಒತ್ತಡದ ನಡುವೆಯೂ ಸಿರುಗುಪ್ಪದ ವಿಜಯ ಮೇರಿ ಕನ್ನಡ ಶಿಕ್ಷಕರಾಗಿ ಕಾರ್ಯಕ್ಕೆ ಚ್ಯುತಿ ಬಾರದಂತೆ ದುಡಿತಾ ಇದ್ದಾರೆ. ಶಾಲಾ ಶಿಕ್ಷಕರಾಗಿ ಎಲ್ಲವನ್ನೂ ನಿಭಾಯಿಸ್ತಾ ಪಾದರಸದಂತೆ ಕೆಲಸ ಮಾಡ್ತಾ ಶಾಲೆ ಮನೆ ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸುವಂತಹ ಇವರಿಗೆ ಸರ್ಕಾರ ಗುರುತಿಸಿ ಅತ್ಯುನ್ನತ ಪ್ರಶಸ್ತಿ ನೀಡಿ ಗೌರವಿಸಿದರೆ ಅದು ಈ ಕಾಯಕ ಯೋಗಿಗೆ ಸಂದ ನಿಜವಾದ ಗೌರವ ಅಂತ ಹೇಳ್ತಾ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವ ಇವರಿಗೆ ಸದಾ ಬೆಂಗಾವಲಾಗಿ ನಿಂತ ತಮ್ಮ ಹೆಂಡತಿ ಅಂಗನವಾಡಿ ಕಾರ್ಯಕರ್ತಿಯಾಗಿ ದುಡಿತಾ ಇದ್ದಾರೆ. ಹಾಗೆಯೇ
ಅವರ ಮಕ್ಕಳಾದಂತಹ ಹರ್ಷಿತಾ ಮತ್ತು ಅರ್ಚಿತಾ ಬುದ್ಧಿವಂತ ಮಕ್ಕಳಾಗಿ ಅಭ್ಯಾಸ ಮಾಡ್ತಿದ್ದಾರೆ. ಆ ಒಂದು ಧನ್ಯತಾ ಭಾವದೊಂದಿಗೆ ಇದರ ಬಗ್ಗೆ ಇವರ ಬಗ್ಗೆ ಹೇಳ್ತಾ ಹೋದರೆ ಅನೇಕ ವಿಷಯಗಳಿದ್ರೂ ಕೂಡ ಇಂಥ ಅಪರೂಪದ ಕಲಾವಿದ ನಾಡಿನಾದ್ಯಂತ ಬೆಳೆದು ನಾಡಿಗೆ ಕೀರ್ತಿ ತರುವ ಕಲಾವಿದರಾಗಲಿ ಅಂತ ಆಶಿಸ್ತಾ ಈ ನಮ್ಮ ಕನ್ನಡ ಕಬ್ಬ ಉಗಾದಿ ಹಬ್ಬ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಬೇಕಾಗಿ ಅವರಲ್ಲಿ ವಿನಂತಿಸ್ಕೊಳ್ತಾನೆ. ಅವರು ಹಾಸ್ಯ ಕನ್ನಡದಲ್ಲಿ ಹಾಸ್ಯ ಅನ್ನೋ ವಿಷಯ ವಿಚಾರವಾಗಿ ನಮ್ಮ ನಿಮ್ಮ ಮುಂದೆ ತಮ್ಮ ವಿಚಾರವನ್ನು ಮಂಡಿಸ್ತಿದ್ದಾರೆ. ಮತ್ತೊಮ್ಮೆ ಸ್ವಾಗತ ನರಸಿಂಹಮೂರ್ತಿ ಅವರಿಗೆ. ನನ್ನ ಕನ್ನಡ ನುಡಿಯೇ ನೀನೆಷ್ಟು ಚೆಂದ, ಏನು ಗೀಚಿದರೂ ಆಗುವುದು ಶ್ರೀಗಂಧ. ಸಿರಿಗಂಧ ಕಾಗಣಿ ನಿನ್ನ ಶಬ್ದ ಸಂಪತ್ತು, ಬಂಗಾರಕ್ಕಿಂತಲೂ ಶ್ರೇಷ್ಠ ನುಡಿಮುತ್ತು. ಗ್ರಂಥ ಸರಸ್ವತಿ ಪ್ರತಿಭಾರಂಗ ದಾವಣಗೆರೆಯವರು. ನಾವೆಲ್ಲರೂ ನವೆಂಬರ್ 1 ಕನ್ನಡಿಗರಲ್ಲ, ನಂಬರ್ 1 ಕನ್ನಡಿಗರು ಎಂದು ತೋರಿಸಿಕೊಡುತ್ತಾ ಇಡೀ ರಾಜ್ಯದಾದ್ಯಂತ 1 ತಿಂಗಳು ಕನ್ನಡ ಕಾರ್ಯಕ್ರಮ ಹಮ್ಮಿಕೊಂಡಂಥ ಶಿವಕುಮಾರ ಸ್ವಾಮಿ ಕುರ್ತಿ ಇವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿ, ಕನ್ನಡ ಸಾಹಿತ್ಯದಲ್ಲಿ ಹಾಸ್ಯ ನಗು ಜೀವನಕ್ಕೆ ಬಹಳ ಮುಖ್ಯವಾಗಿದ್ದು. ನಗುವನ್ನು ನಾವು ಮರೆತರೆ ಎಲ್ಲವನ್ನೂ ಮರೆತಂತೆ. ನಗು ಜೀವನದ ಅವಿಭಾಜ್ಯ ಅಂಗವಾಗಬೇಕು. ನಾಭಿಯಿಂದ ನಕ್ಕರೆ ರೋಗಕ್ಕಿಲ್ಲ ಅಕ್ಕರೆ, ಹೃದಯದಿಂದ ನಕ್ಕರೆ ಬಾಳೆಲ್ಲ ಸಕ್ಕರೆ, ಕಂಠ ತುಂಬಿ ನಕ್ಕರೆ ಉಕ್ಕಿ ಬರುವುದು ಅಕ್ಕರೆ, ಬಾಳೆಲ್ಲ ಕಿರಿಕಿರಿ ನಗುವ ನಾವು ಮರೀತಾರೆ. ಆತ್ಮೀಯರೆ, ಈ ಹಾಸ್ಯ ಅಂತಕ್ಕಂಥದ್ದು ಬಹಳ ಮುಖ್ಯವಾದದ್ದು ಜೀವನದಲ್ಲಿ. ಯಾಕೆ ಅಂದರೆ ನಾವು ನಗ್ತಾ 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 ನಮ್ಮ ಜೀವನವನ್ನು ಕೊನೆಗೊಳಿಸ್ಕೊಳ್ಬೇಕಾಗ್ತದೆ. ಚಿಂತೆಗೂ ಚಿತೆಗೂ ವ್ಯತ್ಯಾಸ ಒಂದೇ, 0. ಯಾರು ಚಿಂತೆ ಮಾಡ್ತಾರೆ ಬೇಗ ಚಿತೆಗೆ ಹೋಗ್ತಾರೆ. ಚಿತೆಗೆ ಹೋಗಬಾರ್ದು ಅಂತಂದರೆ ನಾವು ಚಿಂತೆ ಮಾಡಬಾರ್ದು. ಜೀವನದಲ್ಲಿ ಹಾಸ್ಯ ಎಲ್ಲರಿಗೂ ಬೇಕು. ಯಾರು ಹೆಚ್ಚು ಯಾರು ಕಡಿಮೆ ಇಲ್ಲ, ಶ್ರೀಮಂತರಿಗೆ ಬೇಕು ಬಡವರಿಗೆ ಬೇಕು ಅನ್ನೋದಿಲ್ಲ, ಎಲ್ಲ ಸರ್ವ ಜನಾಂಗದವರಿಗೂ ಬೇಕು. ಅದಕ್ಕೆ 5 ಬೆರಳುಗಳ ಉದಾಹರಣೆಯನ್ನು ಕೊಡ್ತೀನಿ. ಒಮ್ಮೆ ಈ 5 ಬೆರಳುಗಳು ಜಗಳಕ್ಕೆ ಬಿದ್ದುವಂತೆ, ನಾನು ಹೆಚ್ಚು ನಾನು ಹೆಚ್ಚು ನಾನು ಹೆಚ್ಚು ಅಂತ ಈ ಹೆಬ್ಬರ ಹೇಳ್ತಂತೆ, ಎಲ್ಲಕ್ಕಿಂತ ನಾನು ಹೆಚ್ಚು, ನಾನಿಲ್ಲದ್ರೆ ಉಳಿದು 4 ಬೆರಳು ಕೆಲಸ ಮಾಡೋದಿಲ್ಲ ಅಂತ. ಅವಾಗ ಈ ಬೆರಳು ಹೇಳ್ತಂತೆ, ನಾನು 1 ಬೆರಳು, ಬಾ ಹೋಗು ಎದ್ದೇಳು ಅಂತ ಹೇಳ್ತೀನಿ, ನಾನು ಹೆಚ್ಚು ಅಂತಂತೆ. ಆವಾಗ ಮಧ್ಯ ಬೆರಳು ಹೇಳ್ತಂತೆ, ನಾನು ಹೆಚ್ಚು, ಯಾಕಂದರೆ ಎಲ್ಲರಿಗಿಂತ ನಾನು ಹೆಚ್ಚದ ಎತ್ತರ ಇದ್ದೀನಿ ಅಂತಂತೆ. ಅವಾಗ ಈ ಬೆರಳು ಹೇಳ್ತಂತೆ, ನಾನು ಉಂಗುರ ಬೆರಳು, ಉಂಗುರ ಇಟ್ಕೊಂಡ್ರೆ ಮಾತ್ರ ಎಲ್ಲರೂ ನನ್ನ ನೋಡ್ತಾರೆ, ಅದಕ್ಕೆ ನಾನು ಶ್ರೇಷ್ಠ ಅಂತ. ಕೊನೆಗೆ ಈ ಬೆರಳು ಉಳಿತಂತೆ, ಈ ಬೆರಳನ್ನು ನೋಡಿ ಎಲ್ಲರೂ ನಗ ಹತ್ತಿದ್ರಂತೆ, ನೀನು ಇದ್ರಿರು ಹೋದ್ರು ಹೋಗು ನಿಂದು ಕೆಲಸ ಇಲ್ಲ ಅಂತ. ಆದರೆ ಈ ಬೆರಳು ಹೇಳ್ತಂತೆ, ನಾನು ಮಾತ್ರ ಎಲ್ಲಕ್ಕಿಂತ ಮುಖ್ಯ. ಹೇಗೆ ಅಂದರೆ, ದೇವರಿಗೆ ಕೈ ಮುಗಿದ್ರೆ ದೇವರು ಮೊದಲು ನನ್ನ ನೋಡ್ತಾನ, ಆಮೇಲೆ ನಿಮ್ಮನ್ನು ನೋಡ್ತಾನ ಅಂತ. ಹಾಗೆ ಜೀವನದಲ್ಲಿ ನಾವೆಲ್ಲರೂ ಸಮಾನರು. ಈಗ ನಾನು ಕನ್ನಡ ಸಾಹಿತ್ಯದ ಹಾಸ್ಯಕ್ಕೆ ಬಂದಾಗ, ನಮ್ಮ ಕನ್ನಡದಲ್ಲೇ ಸಾಕಷ್ಟು ಹಾಸ್ಯ ಪ್ರಸಂಗಗಳು ಸಿಗ್ತವೆ. ಕನ್ನಡ ನಾಡಿನ ಬಗ್ಗೆ, ಕನ್ನಡ ನಾಡಿನ ತಿಂಡಿಗಳ ಬಗ್ಗೆ ಒಬ್ಬ ಕವಿ ಬಹಳ ಚೆನ್ನಾಗಿ ಬರ್ತಾನೆ. ಮೈಸೂರಿನ ಇಡ್ಲಿ ದೋಸೆ ಬಳ್ಳಾರಿಯ ಅನ್ನದ ರಾಸಿ, ಮೈಸೂರಿನ ಇಡ್ಲಿ ದೋಸೆ ಬಳ್ಳಾರಿಯ ಅನ್ನದ ರಾಸಿ, ಬೆಳಗಾವಿ ಬುರ್ಬುರಿ ಕಲಬುರ್ಗಿ ತಂದೂರಿ, ಬೆಳಗಾವಿ ಬುರ್ಬುರಿ ಕಲಬುರ್ಗಿ ತಂದೂರಿ, ಧಾರವಾಡದ ಅವಲಕ್ಕಿ ಕಾರವಾರದ ತಾಳಿ ಚಕ್ಕಿ, ಧಾರವಾಡದ ಅವಲಕ್ಕಿ ಕಾರವಾರದ ತಾಳಿ ಚಕ್ಕಿ, ನಾನಾ ವಿಧ ತಿಂಡಿಯ ಕೋಶ, ನನ್ನದಿ ಕನ್ನಡ ದೇಶ, ನನ್ನದಿ ಕನ್ನಡ ದೇಶ. ಇಂತಹ ಕನ್ನಡ ನಾಡು ನುಡಿ, ನಮ್ಮ ಮಾತೃಭಾಷೆಯನ್ನು ನಾವೆಲ್ಲರೂ ಉಳಿಸೋಣ ಬೆಳೆಸೋಣ ಅಂತ ಹೇಳ್ತಾ, ಆತ್ಮೀಯರೇ, ಇವತ್ತು ನಮ್ಮ ಜೀವನದಲ್ಲಿ ವರಿ 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 ಎಲ್ಲರಿಗೂ ವರಿ, ಯಾರೂ ಸುಖವಾಗಿದ್ದೀವಿ ಅಂತ ಹೇಳೋದಿಲ್ಲ. ಈ ವರಿ 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 ಸಾಕಾಗೈತಪ್ಪ ಅಂತಂದರೆ, ಹೊಸ ವರ್ಷ ಬಂದರೆ ಅದು ಜನವರಿ, ಅಲ್ಲಿ ವರಿ, 2ನೇ ತಿಂಗಳು ಫೆಬ್ರವರಿ, ಅಲ್ಲಿಯೂ ವರಿ, ಮದುವೆ ಆಗಲಾರ್ದವರಿಗೆ ಮದುವೆ ಆಗಬೇಕನ್ನೋವರಿ, ಮದುವೆ ಆದವರಿಗೆ 9ನೇ ತಿಂಗಳು ಮನೆಯಾಗ ಡೆಲಿವರಿ ಸ್ಟಾರ್ಟ್, ಮಕ್ಕಳ ಡಾಕ್ಟ್ರ್ ಹತ್ರ ಹೋಗಬೇಕು, ಮಕ್ಕಳಿಗೆ ತೋರಿಸ್ಬೇಕು, ಇಲ್ಲಿ ವರಿ 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 ವರಿ. ಈ ಎಲ್ಲ ವರಿಗಳಿಂದ ನಾವು ಮುಕ್ತರಾಗಬೇಕಾದ್ರೆ ಡೋಂಟ್ ವರಿ, ಈ ಎಲ್ಲ ವರಿಗಳಿಂದ ನಮ್ಮನ್ನು ಕಾಯ್ತಾಳೆ ಕನ್ನಡ ತಾಯಿ ಭುವನೇಶ್ವರಿ 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 ಎಂದು ಹೇಳ್ತಾ, ಆತ್ಮೀಯರೇ, ಇಂಥ ವರಿಗಳಿಂದ ನಾವು ದೂರ ಹೋಗಬೇಕಾದ್ರೆ ಜೀವನದಲ್ಲಿ ನಗ್ನಗ್ತಾ ಇರಬೇಕು. ಸಾಹಿತ್ಯದಲ್ಲಿ ಹಾಸ್ಯ ಬರುತ್ತೆ, ದಿನನಿತ್ಯ ಜೀವನದಲ್ಲೂ ನಮಗೆ ಹಾಸ್ಯ ಬರ್ತಾ ಇರ್ತವೆ. ನಗು ಅಂತಕ್ಕಂಥದ್ದು ಇವತ್ತು ಯಾರೇ ಮನೆಯಾಗ ಹೋಗ್ರಿ, ಗಂಡು ಮಕ್ಕಳು ಸತ್ತೋಗ್ಬಿಟ್ಟಿರ್ತಾರೆ, ಮನೆಗೆ ಯಾರ ಮನೆಗೆ ಒಳಗೆ ಕಾಲಿಡೋಕೆ ಪುರ್ಸತ್ತಿಲ್ಲ, ಗಂಡು ಮಗನ ಒಂದು ಫೋಟೋ ಬಡ್ದು ಮಳೆ ಬಡ್ದು ಹಾಕಿ ಒಂದು ಹೂನ್ಯಾರ ಹಾಕಿ ಬಿಟ್ಟುಬಿಟ್ಟಿರ್ತಾರೆ.
ಏನಪ್ಪ ಅಂದ್ರೆ ಓದಪ್ಪ ಹೊಂಟೋದ ಅಂತಾರೆ. ಅದಕ್ಕೆ ನಮ್ಮ ದೇಶದಲ್ಲಿ ವಿಧವೆಯರಿಗಾಗಿ ಪೆನ್ಷನ್ ಇದೆ, ವಿಧುರರಿಗಾಗಿ ಇಲ್ಲ. ಯಾಕೆ ಅಂತಂದರೆ ನಾವು ಎಲ್ಲರಿಗಿಂತ ಮೊದಲು ಹೋಗಿಬಿಡ್ತೀವಿ ಗಂಡು ಮಕ್ಕಳು. ಹೆಣ್ಣು ಮಕ್ಕಳು ಹಾಗಲ್ಲ, ನಗು ಬಂದಾಗ ನಕ್ಕ ಬಿಡ್ತಾರೆ, ಅಳು ಬಂದಾಗ ಹತ್ತು ಬಿಡ್ತಾರೆ. ನಾವು ಹಂಗಲ್ಲ, ಎರಡೂ ಹೊಟ್ಟೆ ಇಟ್ಕೊಂಡು ಸಾಯ್ತೀವಿ, ಒಳಗೇ ಒಚ್ಚಿಟ್ಕೊಂಡಿವಿ. ಯಾರಾದರೂ ನಗಿಸಿದ್ರೆ ಚೆನ್ನಾಗಿಲ್ಲ, ಹಾಂ ಪರವಾಗಿಲ್ಲ ಪರವಾಗಿಲ್ಲ ಅಂತ. ನಮ್ಮ ಹೆಣ್ಮಕ್ಳು ಹಂಗಲ್ಲ, ಬಿದ್ದು 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 ನಕ್ಕು ಬಿಡ್ತಾರೆ. ಸುದ್ದಿ ಹೇಳೋಕ್ಕೆ ನಿಂತರ ಅಂತಂದರೆ ಎಚ್ಚರಿಕೆಲ್ದಂಗೆ ಸುದ್ದಿ ಹೇಳಿಬಿಡ್ತಾರೆ. ಒಬ್ಬ ಹೆಣ್ಮಕ್ಳು ಹಂಗೆ ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಆ ಕಾರ್ಯಕ್ರಮದಲ್ಲಿ ಇಬ್ಬರು ಹೆಣ್ಮಕ್ಳು ಮಾತಾಡ್ಕೊಂತ ನಿಂತಾರೆ. ಒಬ್ಬಕ್ಕೆ ಹಂಗಂತವ ಹಿಂಗಂತವ ಮನೆಗೆ ಒಳ್ಳೆ ಅಲ್ಲ ಅಂತವ, ನಮ್ಗೆ ಯಾಕೆ ಬೇಕವ ಮಂದಿ ಮನೆ ಸುದ್ದಿ, ಹಿಂಗೆ ಸುದ್ದಿ ಹೇಳ್ತಾರೆ 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 ಹೇಳ್ತಾರೆ. ಅಲ್ಲಿ ಒಳಗೆ ವಿಜಿಲ್ ಹೊಡಿತು ಕುಕ್ಕರ್, ಅಯ್ಯ ವಿಜಿಲ್ ಹೊಡಿತು ಅಂದರು. ಏ ಅದಷ್ಟು ಗದ್ದೆ ಹೊಡಿತಿರ್ತದೆ ನೀನು ಸುದ್ದಿ ಹೇಳು, ಸುದ್ದಿ ಯಾವಾಗ ಸಿಗ್ತಾವ ಅಂತ ಅಂದರು. ಹಾಗೆ ನಡೀತು ನಡೀತು, ಒಂದು ವಿಜಿಲ್ ಆಯಿತು, ಎರಡು ವಿಜಿಲ್ ಆಯಿತು, ಮೂರು ವಿಜಿಲ್ ಆಯಿತು, ಮ್ಯಾಗಳು ಮುಚ್ಚು ಎದುರಾಯಿತು. ಅವಾಗ ನೆನಪಾಯ್ತು ಅಯ್ಯಮ್ಗೆ, ಅಯ್ಯ ಕುಕ್ಕರ್ ಇಟ್ಟಿನಲ್ಲ ನಾನು ಅಂತ. ಹೀಗೆ ಸುದ್ದಿ ಹೇಳೋಕ್ಕೆ ನಿಂತರು ನಗು ಬಂತಂದ್ರೆ ನಮ್ಮ ಹೆಣ್ಮಕ್ಳು ನಕ್ಕ ಬಿಡ್ತಾರೆ, ಇನ್ನು ಅಳು ಬಂತಂದ್ರೆ ಹತ್ತು ಬಿಡ್ತಾರೆ. ಯಾರಾದರೂ ಸತ್ತರ ಅಂದ್ಕೊಳ್ರಿ, ನಾವು ಗಂಡು ಮಕ್ಕಳು ಹೋಗ್ಬಿಟ್ಟೆನಪ್ಪ ಹೋಗ್ಬಿಟ್ನಪ್ಪ, ಏನು ಮಾಡೋಕ್ಕಾಗ್ತದೆ ಜೀವನದಾಗ? ಎಡಗಾಲ ಮುಂದೆ ಬಲಗಾಲ ಹಿಂದೆ, ಬಲಗಾಲ ಮುಂದೆ ಎಡಗಾಲ ಹಿಂದೆ, ಒಬ್ರು ಹೋಗ್ಬೇಕು ಒಬ್ರು ಇರ್ಬೇಕು ಒಬ್ರು ಹೋಗ್ಬೇಕು ಒಬ್ರು ಇರ್ಬೇಕು, ಇದೇ ಜೀವನ ಅಂತಿರ್ತೀವಿ. ಆದರೆ ಅದೇ ಹೆಣ್ಮಕ್ಳು ಯಾರಾದರೂ ಸತ್ತಾಗ, ಅದರಾಗ ಅತ್ತೆ ಸತ್ತಾಗಂತೂ ನಮ್ಮ ಹೆಣ್ಮಕ್ಳು ಭಾಳ ಚಂದ ಆಳ್ತಾರೆ. ಓದೇನಾತ್ತಿ ನಿನ್ನೆಲ್ಲ ಇದ್ದೆಲ್ಲ ಯವ್ವ, ಒಂಟೋದೇನಾತ್ತಿ, ಅಯ್ಯಯ್ಯೋ ಹಪ್ಪಳ ಸಂಡಿಗಿಡ್ತಿದ್ದೆಲ್ಲ ನಿಮ್ಮವನ, ಹೋಗ್ಬಿಟ್ಟೇನಾತ್ತಿ, ನಾನೆಲ್ಲೆನ ಕಾರ್ಯಕ್ರಮಕ್ಕೆ ಹೋದಾಗ ತೊಟ್ಲ ತೂಕ್ಕಂತ ಕುಂದಿರ್ತಿದ್ದೆಲ್ಲ ನಮ್ಮವನ, ಹೋಗ್ಬಿಟ್ಟೇನಾತ್ತಿ. ಹತ್ತು 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 ಕಾರ್ಯಕ್ರಮ ಮುಗಿದು ಆ ಕಡೆ ಹೆಣ ಇಟ್ಟು ಬರಕ, ಈ ಕಡೆ ತಲೆಗೆರ್ಕಂಡು ಆಗೋದಾಯ್ತು ಹೋಗೋದಾಯ್ತು ಬರ್ರಿ ಉಪ್ಪಿಟ್ಟಿನ ಬರ್ರಿ ಅಂತ. ಇದು ಬೇಕ್ರಿ ಜೀವನದಲ್ಲಿ, ನಗು ಬಂದಾಗ ನಕ್ಕ ಬಿಡ್ರಿ, ಅಳು ಬಂದಾಗ ಹತ್ತು ಬಿಡ್ರಿ, ಎರಡೂ ಹೊಟ್ಟೆಗೆ ಇಟ್ಕೊಂಡು ಕೂಡಬೇಡ್ರಿ. ಎರಡೂ ಹೊಟ್ಟೆಗೆ ಇಟ್ಕೊಂಡು ಕೂತ್ಕೊಂಡ್ರೆ ನಮ್ಮ ಜೀವನ ಬೇಗ ಕೊನೆಯಾಗುತ್ತೆ. ಆತ್ಮೀಯರೇ, ಇವತ್ತು ಜೀವನದಲ್ಲಿ ಇಂತಹ ಹಲವಾರು ಪ್ರಸಂಗಗಳು ನಮ್ಮ ಜೀವನದಲ್ಲಿ ಬರ್ತಾನೇ ಇರ್ತವೆ. ಒಬ್ಬ ನಮ್ಮೂರವನೊಬ್ಬನಿದ್ದ, ಅವನು ಫಸ್ಟ್ ಟೈಮ್ KSRTC ಬಸ್ ಬಂದಿತ್ತಂತೆ ಸಿರುಗುಪ್ಪಕ್ಕೆ. ಫಸ್ಟ್ ಟೈಮ್ ಸಿರುಗುಪ್ಪಕ್ಕೆ ಬಂದಾಗ ಅವನು ಬಸ್ಸೇ ನೋಡಿಲ್ಲ. ಆಗ ಬಸ್ನಾಗ ಕೊಡ್ಬೇಕು ಅವನು, ಹೋಗ್ಬಿಟ್ಟಾನ ಹೋಗ್ಬಿಟ್ಟಾನ, ಡ್ರೈವರ್ ಹಿಂದೆ ಫಸ್ಟ್ ಸೀಟಿಗೆ ಕೂತ್ಬಿಟ್ಟಾನ. ಫಸ್ಟ್ ಬಸ್ಸು ನಾನು ಫಸ್ಟ್ ಸೀಟಿಗೆ ಕೂಡ್ಬೇಕಂತೇಳಿ ಫಸ್ಟ್ ಸೀಟಿಗೆ ಕೂತ್ಬಿಟ್ಟಾನ. ಡ್ರೈವರ್ ಬಂದ ಕೂತ್ಕೊಂಡ, ಹಿಂಗೆ ಕೂತ್ಬಿಟ್ಟ, ತಲೆ ಮೇಲೆ ಒಂದು ಕೆಂಪು ಅಲ್ಲಿ ಸುತ್ಕೊಂಬಿಟ್ಟಿದ್ದ. ಕೂತ್ಕೊಂಡ ಬಸ್ ಸ್ಟಾರ್ಟ್ ಮಾಡಿದವನು, ಹಿಂಗೆ ಮೈ ಮೈ ಅಂತ ಗೇರು ಟ್ಯಾವ್ 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 ಟ್ಯಾವ್, ಗೇರ್ ತೆಗೆಯೋದು ಎಳೆಯೋದು ಹಾಕೋದು ತೆಗೆಯೋದು ನೋಡ್ಕೊಂತ ಕುಂತ 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 ತುಮಕೂರು ದಾಟ್ತೀರಿ. ತುಮಕೂರು ದಾಟಾಕ ಡ್ರೈವರಲ್ಲಿ ಒಂದು ಸ್ವಲ್ಪ ನಿಂದ್ರಿಸಿ ಚಾ ಕುಡ್ಯಾನ ಅಂತ ಕೆಳಗೋದ. ಚಾ ಕುಡಿದು ಮೇಲೆ ಬಂದು ನೋಡ್ತಾನ, ಗೇರೇ ಇಲ್ಲ. ಎಲ್ಲಿಗೋಯ್ತು ಗೇರ್ ಅಂದ. ಅದಕ್ಕವ ನಮ್ಮೂರನಂದ, ಸಿರುಗುಂಪೆಯಿಂದ ನೋಡಾಕತ್ತೀನಿ, ಹಿಂಗಂತಿದ್ದಿ 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 ಹಿಂಗಂತಿದ್ದಿ, ಕಿತ್ತಕ್ಕೆ ಬರವಲ್ದೇನಂತೇಳಿ ಕೆಂಪಲ್ಲಿ ತಗೊಂಡು ಅಂಬ್ರಿಸಿ ಹಿಡಿದು ಕಿತ್ತಿಬಿಟ್ಟು ನೋಡುವಾಡಿ ಬಸ್ ಅಂದ. ಎಲ್ಲಿಂದ ಹಿಡಿತಾನ ಬಸ್? ಹೀಗೆ ನಮ್ಮ ದಿನನಿತ್ಯ ಜೀವನದಲ್ಲಿ ಹಾಸ್ಯ ಪ್ರಸಂಗ ಬರ್ತಾ ಇರ್ತವೆ. ಇವನು ಸೀದಾ ಹೋದವನೇ ಬೆಂಗಳೂರಿಗೆ ಹೋದ. ಎಲ್ಲರೂ ಹೇಳಿಬಿಟ್ಟಿದ್ರು, ನೋಡು ಬೆಂಗಳೂರು ಹುಡುಗಿಯರದಾರಲ್ಲ ಭಾಳ ಹುಷಾರು, ಒಂದು ಮಾತಾಡಿದ್ರೆ ಇನ್ನೊಂದು ಮಾತಾಡ್ತಾರೆ, ಒಂದು ಮಾತಾಡಿದ್ರೆ ಒಂದು ಮಾತಾಡ್ತಾರೆ, ಅದಕ್ಕೆ ಅವ್ರು ಏನನ್ನ ಹೇಳಿ ನೀನು ಹೆಚ್ಚು ಹೇಳ್ಬೇಕು ನೋಡು ಅಂದ. ನಾವು ಉತ್ತರ ಕರ್ನಾಟಕ ಮಂದಿ, ನಮಗೆ ಗೊತ್ತಿಲ್ಲ ಏನು ಅಸುದ್ದಿ, ನೀನೇನು ತಲೆ ಕೆಡಿಸ್ಕೋಬೇಡ, ನಾನೆಲ್ಲ ನೋಡ್ತೀನಿ ಅಂದ. ಹೋದ ಸೀದಾ ಹುಡುಗಿ ಮುಂದೆ ಕೂತ. ಹುಡುಗಿ ಮುಂದೆ ಕೂಡಕ್ಕೆ ಪುರ್ಸತ್ತಿಲ್ಲ. ಆ ಹುಡುಗಿ ಹೀಗೆ ನಕ್ಕಳು, ಇವನು ಅವಕ್ಕಿಂತ ಜಾಸ್ತಿ ನಕ್ಕ, ಸ್ವಲ್ಪ ಜಾಸ್ತಿ ಮಾಡ ಅಂತ ಹೇಳಿದ್ರಲ್ಲ. ಆವಾಗ ಆ ಹುಡುಗಿ ಅಂದ್ಲು, ನಾನು BA ಓದೀನಿ ಗೊತ್ತಾ ಅಂದ್ಲು. ನಾನು MA ಓದೀನಿ ಅಂದ, ಇವ ಸ್ವಲ್ಪ ಜಾಸ್ತಿ ಹೇಳ್ಬೇಕಲ್ಲ, ನಾನು ಎಷ್ಟು ಬೆಳ್ಳಗಿದ್ದೇನೆ ನೋಡು ಅಂದು. ಹಾಲಲ್ಲಿ ಮಿಂದವಳೆ ಅಂದ. ಹೌದು ಹಾಲಲ್ಲಿ ಮಿಂದವಳು ಅಂದ. ಹಾಲಲ್ಲಿ ಅನ್ನ ಬಿದ್ದರು, ಬಾತ್ರೂಮ್ನಾಗ ಅನ್ನ ಬಿದ್ದರು, ನಾನು ನಿನಕಿನ್ನ ಬೆಳ್ಳಗಿದ್ದೀನಿ ಅಂದ. ಆವಾಗ ಆ ಹುಡುಗಿ, ನಮ್ದು 50 ಎಕರೆ ಹೊಲ ಐತೆ ಗೊತ್ತಾ ಅಂದ. ನಮ್ದು ಇನ್ನು ನಾವು ಎಣಿಸೇ ಇಲ್ಲ, ಮ್ಯಾರಿ ಎಲ್ಲಿ ಐತೇನೋ ಗೊತ್ತಿಲ್ಲ ನಮಗೆ, ನಾವು ಎಣಿಸಿಲ್ಲ ನಾವು ಅಂದಿವ. ಇವನು ಏನು ಹೇಳಿದ್ರು ಜಾಸ್ತಿ ಹೇಳ್ತಾನಲ್ಲ ಅನ್ಕಂಡ್ವಿ. ಅವಾಗ ಆಕೆ ಅಂದ್ಲು, ನನ್ನ ಕೂದಲು ನೋಡು, ಇಲ್ಲಿಂದ ಇಲ್ಲಿವರೆಗೆ ಅದಾವ, ನೀನಿವೆ ಎಲ್ಲಿ ಅದಾವ ಅಂದ್ಲು. ಅಲ್ಲೆಲ್ಲ ಇಲ್ಲಿ ಇಲ್ಲಿ ಮಗನೇ ಸಿಗೇ ಬಿದ್ದನೆಲ್ಲ ಅನ್ಕಂಡು ಅವ ಅಂದ, ಏ ಕೊಡಿ ಕಟಿಂಗ್ ಮಾಡಿಸ್ಕೊಂಡಿನಿ ಸರಿ, ಇಲ್ಲ ಅಂದ್ರೆ ನಾವು ನೆಲ ಬಳಕಂತ ಹೋತದ್ದು ಅಂದವ. ಆ ಬಾ 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 ಸೋಲು ಬಳ್ಳಲ್ಲಿ ಈ ಹುಡುಗಿ ಅನ್ಕಂಡು, ಆ ಹುಡುಗಿ ಅನ್ಕಂಡು, ಅದಕ್ಕೆ ಆ ಹುಡುಗಿ ಅಂದು, ನನಗೆ TB ಐತೆ ಗೊತ್ತಾ ಅಂದ್ಲು. ಹಾಂ ನಿನಗೆ TB ಐತೆ, ನನಗೆ AIDS ಐತೆ ಅಂದಿವ.
ಅದಕ್ಕಾಗಿ ಜಾಸ್ತಿ ಹೇಳ್ತೀವಿ ಅಂತ ಹೋದರೆ ಇಂಥ ಹಲವು ಪ್ರಸಂಗಗಳು, ನಗು ಪ್ರಸಂಗಗಳು ನಮ್ಮ ಜೀವನದಲ್ಲಿ ಬಂದು ನಮಗೆಲ್ಲ ಚಿಂತೆಯನ್ನು ದೂರ ಮಾಡ್ತಕ್ಕಂಥ ಹಲವಾರು ಪ್ರಸಂಗಗಳು ನಮ್ಮ ಜೀವನದಲ್ಲಿ ನಡೀತಾ ಇರ್ತವೆ. ಬಂಧುಗಳೇ, ನಮ್ಮ ದಿನನಿತ್ಯ ಜೀವನದಲ್ಲಿ ನಡೀತಕ್ಕಂಥ ಹಾಸ್ಯವೇ ನಮಗೆ ಸಾಕಷ್ಟು ಸಂತೋಷವನ್ನು ಕಡಿಮೆ ಮಾಡ್ತಾ ಇದೆ. ಇವತ್ತು ಮೊಬೈಲ್ ಬಂದಾಗಿನಿಂದ ನಾವು ಪುಸ್ತಕ ಓದುವ ಸಂಸ್ಕೃತಿಯನ್ನು ಕಡಿಮೆ ಮಾಡಿಕೊಂಡಿದ್ದೀವಿ. ಯಾರು ಪುಸ್ತಕಗಳನ್ನು ಓದೋದಿಲ್ಲ ಅವರು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾರು ನಾವು ಟಿ ವಿ ಮುಂದೆ ಜಾಸ್ತಿ ಕೂಡ್ತೀವಿ ಟಿ ವಿ ಒಳಗೆ ಹೋಗೋಕ್ಕಾಗಲ್ಲ. ಇವಾಗ ನಾನು ಟಿ ವಿ 9 ಹಾಸ್ಯ ಕಾರ್ಯಕ್ರಮ ಕೊಟ್ಟಿದ್ದೀನಿ, ಸುವರ್ಣ ನ್ಯೂಸ್ನಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೀನಿ. ಕಾರಣ ಇಷ್ಟೇ, ಪುಸ್ತಕಗಳನ್ನು ಹೆಚ್ಚು ಓದುವವರು ಟಿ ವಿ ಒಳಗೆ ಹೋಗ್ತಾರೆ, ಟಿ ವಿ ಮುಂದೆ ಯಾವಾಗಲೂ ಕೂಡ್ತಕ್ಕಂಥವ್ರು ಟಿ ವಿ ಮುಂದೆ ಕೂಡ್ತಾರೆ, ಟಿ ವಿ ಒಳಗೆ ಹೋಗೋಕ್ಕಾಗಲ್ಲ. ಟಿ ವಿ ಒಳಗೆ ಹೋಗಬೇಕು ಅಂತಂದರೆ ನಾವು ಹಲವಾರು ಪುಸ್ತಕಗಳನ್ನು ಅಧ್ಯಯನ ಮಾಡಿದಾಗ ಮಾತ್ರ ಓದೋಕ್ಕೆ ಸಾಧ್ಯ. ಇವತ್ತು ಮೊಬೈಲ್ ಮುಂದೆ ಕೂತಾಗಂತೂ ಸಾಕಷ್ಟು ಮೊಬೈಲ್ನಲ್ಲಿ ಹಾಸ್ಯ ಬರ್ತಾ ಇರ್ತವೆ. ಮೊನ್ನೆ ಅಂತೂ ಯಾವುದೋ ಟೆನ್ಷನ್ ಆಗಿದೆ, ನಾನು ಎಲ್ಲಿಗೋ ಹೋಗಬೇಕು, ರಿಂಗ್ ಆಯಿತು, ಮನ್ಯಾಗ ನೀನು ಫೋನ್ ಎತ್ತು ಅಂದ್ರೆ ಏ ನನಗೆ ಕೆಲಸ ಅದವ, ನಾನು ಎಂತ ಅಂದ್ರೆ ನನ್ನ ಮಗ ಅಂದ, ಅಪ್ಪ ನನಗೆ ಆನ್ಲೈನ್ ಕ್ಲಾಸ್ ಅದವ, ಮಗಳು ಆನ್ಲೈನ್ ಕ್ಲಾಸ್. ಯಾರು ಫೋನ್ ಮಾಡ್ಯಾರ ಅರ್ಜೆಂಟು? ಯಾರು ಮಾಡಿದ್ರೆ ಏನೋ, ನಿಷ್ಠ ರುದ್ರಪ್ಪ ಸರ್ ಬಳ್ಳಾರಿಂದ ಮಾಡ್ಯಾರೇನೋ, ಅಥವಾ ನಮ್ಮ ಮಿತ್ರ ವೆಂಕಟೇಶ್ ಯಾದವ್ ಏನಾದರೂ ಮಾಡ್ಯಾನೇನಂತ ಓಡಿ ಹೋಗಿ ನಾನು ಫೋನ್ ಎತ್ತಿದೆ. ಹಲೋ ಅಂದೆ. ಹಲೋ ಅನ್ನಕ್ಕೆ ಪುರ್ಸತ್ತಿಲ್ಲ ಆ ಕಡೆಯಿಂದ. ಅನಿಸುತ್ತಿದೆ ಯಾಕೋ ಏನೋ ಬೇಕಾದರೆ ನೀವು ಒಂದನ್ನು ಪ್ರೆಸ್ ಮಾಡಿ, ನಿಮಗೆ ಈ ಹಾಡು ಬೇಕಾದರೆ ಎರಡನ್ನು ಪ್ರೆಸ್ ಮಾಡಿ. ನಿಮ್ಮ ಮೌನ ಎಷ್ಟು ಟೆನ್ಷನ್ನಾಗಿದ್ದೆ ನಾನು, ನೀನು ಎದುರಿಗೆ ಸಿಗಬಿಡು ಕುತ್ತಿಗೆ ಸಿಗ್ಬಿಡ್ತಿಟ್ಟು ಪ್ರೆಸ್ ಮಾಡಿಬಿಡ್ತೀನಿ ಅಂದೆ. ಇಂತಹ ಮೊಬೈಲ್ನಲ್ಲೂ ನಮ್ಗೆ ಹಲವಾರು ಹಾಸ್ಯ ಸಿಗ್ತವೆ. ಇನ್ನಂತೂ ಮೊನ್ನೆ ಮಲ್ಕೊಂಡಿನಿ ಬೆಳಗಾವ ಮುಂಜಾನೆ 6:30 ಭಜ್ಜರಿ ನಿದ್ದೆ, ರಾತ್ರಿ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ರಾತ್ರಿ 1:00 ಮಲಗಿನಿ. ಬೆಳಿಗ್ಗೆನೇ ಫೋನು ಟ್ರಿನ್ 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 ಟ್ರಿನ್. ನಾನು ಯಾರಪ್ಪ ಇಷ್ಟೊತ್ತಿನಾಗ ಅಂದೆ, ನಂಬರ್ ಬಂತು. ಹಲೋ ಅಂದೆ. ಹಲೋ ಮಾಮಾ, ಹಂದ್ರಾಕೀರಾ? ಆ ಹುಡುಗಿ ಬೆಳಿಗ್ಗೆ ಬೆಳಿಗ್ಗೆ ಫೋನ್ನಲ್ಲಿ ಮಾಮಾ ಹಂದ್ರಾಕೀರಾ ಅಂದು. ಹಾಕಿರವ ಅಂದೆ. ಅವಾಗ ಮಾಮಾ ತ್ವರಣ ಕಟ್ಟಿರಾ ಅಂದು. ಕಟ್ಟಿವವ ಅಂದೆ. ಮದ್ಲಿಂಗನ್ನ ಜೋಳದ ಪುಟ್ಟ ನಿಂದಿರ್ಸ್ಬೇಕು ಮಾಮ ಅಂದು. ನಿಂದಿರ್ಸ್ತೀನವ ಅಂದೆ. ಮಲ್ಲಿಗಿತ್ತಿನ ಅತ್ತಿ ಕಾಲ ಮೇಲೆ ನಿಂದಿರ್ಸ್ಬೇಕು ಮಾಮ ಅಂದು. ಹೂನವ ನಿಂದಿರ್ಸ್ತೇನವಳು ಅಂದೆ ನಾನು. ಅವ ಮತ್ತೆ ಬಿಡಲಿಲ್ಲ ಅಲ್ಲಿಗೆ. ಮಾಮ ಬ್ಯಾಂಡ್ ಓದುವಲ್ರಲ್ಲ ಮಾಮ ಅಂದು. ಬ್ಯಾಂಡ್ನವ್ರು ಚಾ ಕುಡಿಯಕತ್ತಾರ ಅಂದೆ. ಅವಾಗ ಮಾಮ ಅತ್ತೇನು ಮಾಡಕತ್ತಾಳು ಮಾಮ ಅಂದು. ಅತ್ತೆ ಅತ್ತಿ ಮಕ್ಕಂಡಾಳು ನೋಡಂದೆ. ಏ ಓ ಮಾಮ, ದೇವ್ರ ಊಟ ಐತೆ, ಅತ್ತೆಂಗೆ ಮಕ್ಕಂತಾಳಂದು. ನೋಡಮ್ಮ ನನ್ನ ಹೆಂಡತಿ ಅಂತೂ ಮಕ್ಕಂಡಾಳಂದೆ. ಅಯ್ಯ ಅಯ್ಯ, ನೀನು ತಿಮ್ಮಪ್ಪ ಮಾಮ ಅಲ್ಲೇನಂದ್ಲು. ಅಲ್ಲಮ್ಮೋ ನಾನು ನರಸಿಂಹಮೂರ್ತಿ ಮಾಮ ಅಂದೆ. ಅಯ್ಯಯ್ಯ ರಾಂಗ್ ನಂಬರ್ ಮಾಮ ಅಂದ್ಲು. ಯವ್ವ ಎಷ್ಟು ಜೀವ ತಿಂತಿದ್ದಿ ಬೆಳಗ್ಗಿಂದ ಒಂದೇ ರೀತಿ, ಬಿಡವ ಸಾಕಂದೆ. ಅಲ್ಲಿಗೆ ಬಿಡುವಳ್ಳು, ಬಗಲಾಗಿನವ್ರಿಗೆ ಹೇಳಕ್ಕೆ ಎತ್ತಿ ಬಿಟ್ಟಾಳು. ನಾನು ತಿಮ್ಮಪ್ಪ ಮಾಮು ಮಾಡಿ ಫೋನ್ ಮಾಡೋಕ್ಕೆ ಹೋದ್ರೆ ನರಸಿಂಹಮೂರ್ತಿ ಮಾಮಗೆ ಹೋಗಿಬಿಟ್ಟತ್ತೆ ಅಂತಂದ್ಲು. ಹೀಗೆ ಮೊಬೈಲ್ನಲ್ಲೂ ಹಲವಾರು ಹಾಸ್ಯಗಳು ಬರ್ತಾವೆ. ಈಗಂತೂ ವಿದ್ಯಾರ್ಥಿಗಳಿಗೆ ಮೊಬೈಲ್ ಬಳಸೋದ್ರಿಂದ ನಾವು ಶಾಲೆಯಲ್ಲಿ ಏನಾದರೂ ಕೇಳಿದರೆ ಅದಕ್ಕೆ ಮೊಬೈಲ್ ಮೂಲಕವೇ ಉತ್ತರ ಕೊಡ್ತಾರೆ. ಮೊನ್ನೆ ಒಂದು ನಮ್ಮ ಮಗುನ ಕೇಳ್ತಾ ಇದ್ದೆ, ಗಾಳಿಪಟ ಎಷ್ಟು ದೂರ ಮೇಲೆ ಹೋದರೂ ದಾರ ನಮ್ಮ ಕೈಯಲ್ಲಿ ಇರುತ್ತೆ, ಗಾಳಿಪಟ ಎಷ್ಟು ಮೇಲೆ ಹೋದರೂ ದಾರ ನಮ್ಮ ಕೈಯಲ್ಲಿರುತ್ತೆ, ಇದಕ್ಕೆ ಒಂದು ಉದಾಹರಣೆ ಕೊಡು ಅಂದೆ. ಅದಕ್ಕೆ ಆ ಮಗು ಅಂತೂ, ಸರ ನಾ ಕೊಡ್ತೀನಿ ಸರ್. ಹೇಳಪ್ಪ ಅಂದೆ. ಸರ್ ಮೆಸೇಜ್ ಎಷ್ಟು ದೂರನ್ನು ಹೋಗಲಿ ಸರ್, ಮೊಬೈಲ್ ನಮ್ಮ ಕೈಯಾಗಿರುತ್ತೆ ಅಂದ. ಶಬಾಷ್ ಮಗನೇ ಅಂದೆ ನಾನು. ವಿದ್ಯಾರ್ಥಿಗಳು ಹಿಂಗೆ ಮೊಬೈಲ್ನಲ್ಲೂ ಹಾಸ್ಯ ಕೊಡ್ತಾ ಇದ್ದಾರೆ. ಹೀಗೆ ಹಲವಾರು ಹಾಸ್ಯ ಪ್ರಸಂಗಗಳು ಬರ್ತವೆ. ಇನ್ನು ಆಸ್ಪತ್ರೆಗಳಲ್ಲಂತೂ ಸಾಕಷ್ಟು ಹಾಸ್ಯ ಬರ್ತಾನೆ ಇರ್ತವೆ. ಮೊನ್ನೆ ನಾನು ಸಿರುಗುಪ್ಪದಿಂದ ಬಳ್ಳಾರಿಗೆ ಹೊಂಟಿದ್ದೆ. ಬಳ್ಳಾರಿಗೆ ಹೋಗ ನಾ ಕೂತ್ಕೊಂಡಿನಿ, ನನ್ನ ಪಕ್ಕದಲ್ಲಿ ಒಬ್ಬತ್ತು ಕೂತ್ಕೊಂಡ. ನಾನು ಬಳ್ಳಾರಿಗೆ ಒಂದು ಟಿಕೆಟ್ ಕೊಡ್ರಿ ಸರ್ ಅಂದೆ. ಬಳ್ಳಾರಿಗೆ ಒಂದು ಟಿಕೆಟ್ ಕೊಟ್ಟೆ. ಪಕ್ಕದಾಗಿದ್ದ ಆತ ತೆಕ್ಕಲಕೋಟೆಗೆ ಕೊಡ್ರಿ ಅಂದ. ತೆಕ್ಕಲಕೋಟೆ ಟಿಕೆಟ್ ಕೊಟ್ಟ ಕಂಡಕ್ಟ್. ತೆಕ್ಕಲಕೋಟೆ ಬಂತಲ್ಲಪ್ಪ ಇಳಿ ಅಂದ. ಇಲ್ಲ ಸರ್ ಸಿರಿಗೇರಿ ಕ್ರಾಸಿಗೆ ಟಿಕೆಟ್ ಕೊಡ್ರಿ ಅಂದ. ಏನೋ ಮರ್ತು ಬಿಟ್ಟಾನೇನ ಅಂತೇಳಿ ಸಿರಿಗೇರಿ ಕ್ರಾಸಿಗೆ ಕೊಟ್ಟ. ಏ ಸಿರಿಗೇರಿ ಕ್ರಾಸ್ ಬಂತಲ್ಲ ಇಳಿ ಅಂದ. ಇಲ್ಲರಿ ಸರ ಮುಂದೆ ಕುರುಗೋಡು ಕ್ರಾಸಿಗೆ ಕೊಡ್ರಿ ಅಂದ. ಕಂಡಕ್ಟ್ರಿಗೆ ಅಲ್ಲಲ್ಲಲ್ಲ ಕಡ್ದು ಕುರುಗೋಡೆ ಕ್ರಾಸಿಗೆ ಕೊಟ್ಟ. ಕುರುಗೋಡೆ ಕ್ರಾಸ್ ಇಳಿಯಲ್ಲ ಅಂದ. ಇಲ್ಲ ಸರ್ ಬಳ್ಳಾರಿಗೆ ಕೊಟ್ಬಿಡ್ರಿ ಅಂದ. ಕಂಡಕ್ಟ್ರ್ ಹೊಟ್ಟೆಗೆ ಬೆಂಕಿ ಬಿತ್ತು. ಅಲ್ಲಪ್ಪ ಸಿರುಗುಪ್ಪದಿಂದ ಬಳ್ಳಾರಿ ಅಂತ ಒಂದು ಟಿಕೆಟ್ ನಿನ್ನ ಬಗಲಾಯಿನವ್ರು ತಗೊಂಡಾರ, ನೀನು ತಗೊಂಡ್ರಿ, ನಿನ್ನ ಹೊಟ್ಟಿಗೆ ಏನು ತಿಂತಿ? ತೆಕ್ಕಲಕೋಟೆಗೆ ಒಂದು ಕೊಡು, ಸಿರಿಗೇರಿ ಕ್ರಾಸಿಗೆ ಒಂದು ಕೊಡು, ಕುರುಗೋಡು ಕ್ರಾಸಿಗೆ ಅಂತ ಕೊಡು, ಒಂದು ಟಿಕೆಟ್ ತೊಗೊಳಕ್ಕಾಗಲ್ಲ ನಿನಗೆ ಅಂತ ಕಂಡಕ್ಟ್ರ್ ಬೈಯಕ್ಕೆ ಸ್ಟಾರ್ಟ್ ಮಾಡಿದ. ಆಗ ಅದಕ್ಕೆ ಅವ ಅಂದ, ಸರ ನಿಮ್ಮ ನಿಮಗಾಗೈತೆ, ನಂದು ನನಗಾಗೈತೆ, ನನ್ನ ತ್ರಾಸ ನನಗಾಗೈತೆ ಅಂದ. ಏನಾಗೈತೆ ಅಂದೆ. ಮೊನ್ನೆ ನನಗೆ ಆರಾಮಿದ್ದಿಲ್ಲ, ಜ್ವರ ಬಂದಿದ್ದು, ಹ್ಞೂ ಡಾಕ್ಟ್ರ್ ಹತ್ರ ಹೋಗಿದ್ದು. ಹ್ಞೂ ಡಾಕ್ಟ್ರ್ ಹೇಳ್ಯಾರ. ಏನಂತ ಹೇಳ್ಯಾರ? ಲಾಂಗ್ ಜರ್ನಿ ಮಾಡಬೇಡ ಅಂತ ಹೇಳ್ಯಾರ. ಅದಕ್ಕೆ ನಾವು ಅಲ್ಲಿ ಅಲ್ಲಿಷ್ಟು 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 ಟಿಕೆಟ್ ತೊಗೊಂಡು ಊರು ಮುಡ್ತೀವಿ. ನಮ್ಮ ಪರಿಸ್ಥಿತಿ ನಮಗೆ, ನಿಮ್ಮ ಪರಿಸ್ಥಿತಿ ನಿಮಗೆ ಅಂದ. ಇಂಥ ಮಹಾಪುರುಷರು ಸಹ ಇರ್ತಾರೆ. ಇನ್ನೊಬ್ಬ ಬ್ರದರ್ ನಮ್ಮ ಕ್ಲೋಸ್ ಫ್ರೆಂಡ್ ವೆಂಕಟೇಶ್ ಯಾದವ್ ಅಂತೇಳಿ, ಆತ ಮೊನ್ನೆ ನಾನು ಆತ ಹೊಂಟಿದ್ವಿ ಹೋಟ್ಲಕ್ಕೆ. ಸರ ಒಂದು ಮಸಾಲೆ ದೋಸೆ ಕೊಡ್ರಿ ಅಂತಂದು.
ಅವಾಗ ಹೋಟ್ಲ ತಂದ ಯಾಕೆ ರೀ ಸರ್ ಹೆಣ್ಮಕ್ಳು ಊರಿಗೆ ಹೋಗ್ಯಾರೆ ಏನಂತ ಹೌದ್ರಿ ನಮ್ಮ ಹೆಣ್ಮಕ್ಳು ಊರಿಗೆ ಹೋಗ್ಯಾರ ಅದಕ್ಕೆ ಒಂದು ಮಸಾಲೆ ದೋಸೆ ಕೊಟ್ರಿ ಅಂತ ಒಂದು ಮಸಾಲೆ ದೋಸೆ ಯಾಕೋ ಮರಯ್ಯ ಅದು ಬಿಸಿ ಬಿಸಿ ಇದೆ ಇಲ್ಲೇ ತಿಂದು ಹೋಗಿಬಿಡು ಮತ್ತೆ ಯಾಕೆ ಹೋಯ್ತಿ ಮನೆಗೆ ಅಂದ ಏ ಇಲ್ಲರಿ ಸರ್ ತಿನ್ನಂಗಿಲ್ಲ ಯಾಕೆ ಹೆಣ್ಮಕ್ಳು ಊರಿಗೆ ಹೋದ ನಾನು ಅಲ್ಲಿ ಇಲ್ಲಿ ತಿಂದುಬಿಟ್ಟೀನಿ ಹೊಟ್ಟೆ ನೋವು ಸ್ಟಾರ್ಟ್ ಆಗಿಬಿಟ್ಟದು ಹಾಂ ಸ್ಟಾರ್ಟ್ ಆದಕ್ಕೆ ಡಾಕ್ಟ್ರ್ ಹತ್ರ ಹೋಗಿದ್ದು ಹ್ಞೂ ಡಾಕ್ಟ್ರ್ ಹೇಳ್ಯಾರ ಏನಂತ ಹೇಳ್ಯಾರ ಹೋಟ್ಲ ಪಾಟ್ಲ ಏನು ತಿನ್ನಬೇಡ ಅಂತ ಹೇಳ್ಯಾರ ಸರ್ ಅದಕ್ಕೆ ಇದನ್ನು ತೊಗೊಂಡೋಗಿ ನಾನು ಮನೆಯಾಗೆ ತಿಂತೀನಿ ಅಂದ ಇಂತಹ ಮಹಾಪುರುಷರು ನಮಗೆ ಹಲವು ಹಾಸ್ಯ ಪ್ರಸಂಗಗಳನ್ನು ಕೊಡ್ತಾ ಇರ್ತಾರೆ ಇಂತಹ ಹಲವಾರು ಹಾಸ್ಯ ಪ್ರಸಂಗಗಳು ದಿನನಿತ್ಯ ಜೀವನದಲ್ಲಿ ಬರ್ತಾನೆ ಇರ್ತವೆ ಹಾಗೆ ಆಸ್ಪತ್ರೆ ಒಂದ್ಸಲ ಮಸೂದನ್ ಡಾಕ್ಟರ್ ಅಂತ ಹೋದ್ರೆ ನಮ್ಮ ಡಾಕ್ಟರ್ ಇದ್ದಾರೆ ಅಲ್ಲಿಗೊಬ್ಬರು ಅಜ್ಜಿ ಬಂದಿದ್ರು ಅಜ್ಜಿ ಬಂದಾಗ ಆ ಡಾಕ್ಟರ್ ಹತ್ರ ತೋರಿಸಿದ್ದ ಅಜ್ಜಿ ಸರ ನನಗೆ ಎಡಗಾಲು ನೋವಾಗೈತೆ ನೋಡ್ರಿ ಅಂತ ಡಾಕ್ಟ್ರು ನೋಡಿದ್ರು ನೋಡಿದ್ರು ಭಾಳ ಚೆಕ್ ಮಾಡಿದರು ಓಹೋ ಅಜ್ಜಿಗೆ ಅಂತ ಒಂದು ಆ್ಯಂಟಿಬಯೋಟಿಕ್ಕು ಪೇನ್ ಕಿಲ್ಲರು ಬರ್ಕೊಟ್ರು ಮತ್ತೆ ಹೋಗಿ ವಾರಕ್ಕೆ ಬಂದ್ಲ ಅಮ್ಮ ಅಜ್ಜಿ ಸರ ಆಗ ನೀವೇನು ಗುಳಿಗೆ ಕೊಟ್ಟಿದ್ದೇನೋ ಕಡಿಮೆ ಆಗಿಲ್ಲ ಮತ್ತೆ ಕೊಡ್ರಿ ಅಂದರು ಏನು ಪ್ರಾಬ್ಲಮ್ ಇದೆ ಅಂತೇಳಿ ಹೈ ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟು ಮತ್ತು ವಿಟಮಿನ್ ಟ್ಯಾಬ್ಲೆಟ್ಸ್ ಕೊಟ್ಟು ಕಳಿಸಿದರು ಮತ್ತೆ ವಾರಕ್ಕೆ ಬಂದ್ಲ ಅಜ್ಜಿ ಸರ ಕಡಿಮೆ ಆಗಿಲ್ಲರಿ ಎಡಗಾಲು ನೋವು ಹಂಗೆ ಐತೆ ಅಂದರು ಅವ ಡಾಕ್ಟ್ರ್ ಅಂದರು ನೋಡವ ಏನು ಮಾಡೋಕ್ಕಾಗಲ್ಲ ಏಜ್ ಆಗಿಬಿಟ್ಟರು ಈಗ ಏನೂ ಮಾಡೋಕ್ಕಾಗಲ್ಲ ಇಷ್ಟೇ ಅಂದರು ಅದಕ್ಕೆ ಅಜ್ಜಿ ಏನಂತಾನೆ ಹೋಗ ಡಾಕ್ಟ್ರ ನೀನೇ ಆ ಡಾಕ್ಟ್ರ್ ಅಂದ್ಲ ಯಾಕಂದ್ರೆ ಮತ್ತು ಬಲಗಾಲಿಗೆ ಕೂಡ ಅಷ್ಟೇ ವಯಸ್ಸಾಗೈತಲ್ಲ ಮತ್ತು ಅದ್ಯಾಕೆ ರೋಗ ಬಂದಿಲ್ಲ ಅದಕ್ಕೆ ಅದ್ಯಾಕೆ ಬ್ಯಾನ್ ಆಗಿಲ್ಲ ಅಂದ್ರು ಡಾಕ್ಟ್ರ್ ಕೈ ಮುಗಿದು ಹೋಯ್ಬಾರವ ಅಂತ ಕಳಿಸಿದ್ರು ಹೀಗೆ ಆಸ್ಪತ್ರೆಗಳಲ್ಲೂ ಹಾಸ್ಯ ಬರ್ತಾ ಇರ್ತದೆ ಹಲವಾರು ಜೀವನದಲ್ಲೂ ಹಾಸ್ಯ ಬರ್ತಾ ಇರ್ತವೆ ಈಗ ಮದುವೆ ಸಮಯದಾಗೆಲ್ಲ ನಾವು ಹೇಳ್ತಾ ಇರ್ತೀವಿ ಎಂಥ ಹಳ್ಳಿ ಊರವ್ರು ನೋಡ್ರಿ ಏನು ಅಕ್ಷರ ಬರಲಾರ್ದವ್ರು ಕೂಡ ಮಾತಾಡ್ತಿರ್ತಾರೆ ಏ ಎಲ್ಲ ಎ ಟು ಜೆಡ್ ಮುಗಿತಪ್ಪ ಅಂತ ಯಾರನ್ನ ಕೇಳ್ರಿ ಏನಪ್ಪ ಎಲ್ಲ ಆಯ್ತಾ ಮದುವೆ ಟೈಮ್ನ ಮಾತ್ರ ಭಾಳ ಬಳಸ್ತಾರೆ ಎ ಟು ಜೆಡ್ ಮುಗಿತು ಇಂಗ್ಲೀಷ್ ಶಬ್ದವನ್ನು ಬಳಸ್ತಾರೆ ಅವ್ರು ಎಂದೂ ಶಾಲೆಗೆ ಹೋಗಿಲ್ಲ ಯಾವ ಶಾಲೆಯಲ್ಲೂ ಓದಿಲ್ಲ ಆದರೂ ಅವರು ಎ ಟು ಜೆಡ್ ಮುಗಿತಪ್ಪ ಮದುವೆ ಇದು ಅಂತ ಅದಕ್ಕೆ ನಾನೇ ಒಂದಿವಸ ಕೂತ್ಕೊಂಡು ಏನಿರ್ಬೋದು ಎ ಟು ಜೆಡ್ಡು ಅಂಥೇಳಿ ಒಂದಿಷ್ಟು ಹಾಸ್ಯಕ್ಕಾಗಿ ಮಾಡಿದ್ದೇನೆ ಏ ಅಂದರೆ ಏಜ್ ಯಾರೋ ಕೇಳಿದ್ರಂತೆ ನಿನ್ನ ಹುಡುಗಿ ದೊಡ್ಡ ನಿನ್ನ ಹೆಂಡತಿ ದೊಡ್ಡವಳೇನಯ್ಯ ಏಜ್ನಲ್ಲಿ ಅಂತ ಏಜ್ನಲ್ಲಿ ಅಲ್ಲ ಸರ್ ಸೈಜ್ನಲ್ಲಿ ಅನ್ನಂತೆ ಬಿ ಅಂದರೆ ಬ್ಯೂಟಿ ನೋಡಕ್ಕೆ ಹೆಂಗದಳು ಚಂದದಳಿಲ್ಲ ಆಕೆ ಸಿ ಅಂದರೆ ಕ್ಯಾರೆಕ್ಟರ್ ಆ ಹುಡುಗಿ ಗುಣ ಹೆಂಗೆ ಡಿ ಅಂದರೆ ಡೌರಿ ಡೌರಿ ಅಂದರೆ ವರದಕ್ಷಿಣೆ ಡೌರಿ ಕೊಟ್ಟು ಬಿಟ್ಟರೆ ಹುಡುಗಿ ಹೇಗಿದ್ದರೂ ಸೈ ಹುಡುಗನ ಕಣ್ಣಿಗೆ ಅವಳು ಐಶ್ವರ್ಯ ರೈ ಅದಕ್ಕೆ ಡಿ ಡೌರಿ ಇ ಅಂದರೆ ಎಜುಕೇಷನ್ ಅವಳು ಏನು ಓದ್ಯಾಳ ಎಫ್ ಅಂದರೆ ಫ್ಯಾಷನ್ ಅದಳಿಲ್ಲ ಕಕ್ರ ಬಕ್ರ ಅದಳೇನು ಆಕೆ ಫ್ಯಾಷನ್ ಅದಳಿಲ್ಲ ಜಿ ಅಂದರೆ ಗೋಲ್ಡ್ ಅಂದರೆ ಬಂಗಾರ ಎಷ್ಟು ತರ್ತಾಳ ನಮ್ಮ ಬಳ್ಳಾರಿ ಬೀಚಿಯವರು ತಮ್ಮ ಪುಸ್ತಕದಲ್ಲಿ ಬರೀತಾರೆ ಒಬ್ಬ ಹೆಣ್ಣುಮಗಳು ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಬಂಗಾರ ಹಾಕ್ಕೊಂಡಿದ್ಲಂತೆ ಅವಳನ್ನ ನೋಡಿ ಬೀಚಿಯವರು ಹೇಳ್ತಾರೆ ಇವಳೇನು ನಾರಿಯೋ ಬಂಗಾರ ಹೊತ್ತ ಲಾರಿಯೋ ಅಂತ ಹಾಗೆ ಜಿ ಗೋಲ್ಡ್ ಜಿ ಹೆಚ್ ಹೈಟ್ ಎಷ್ಟದಳ ನನಗಿನ್ನ ಎತ್ತರ ಅದಳ ಗಿಡ್ಕದಳ ಯಾಕಂದರೆ ಭಾಳ ಎತ್ತರ ಇದ್ದರೆ ನಮಗೇನಾದರೂ ಸಿಟ್ಟು ಬಂತು ಅಂತಂದರೆ ಬಡಿಬೇಕಂತಂದರೆ ನಾವು ಸ್ಟೂಲ್ ಹಾಕ್ಕೊಂಡು ಬಡಿಬೇಕಾಗತ್ತೆ ಅಷ್ಟತ್ತಿ ನಮ್ಮ ಸಿಟ್ಟೆಲ್ಲ ಇಳಿದೋಗುತ್ತೆ ಅದಕ್ಕೆ ಹೈಟ್ ಈಕ್ವಲ್ ಇರಬೇಕಂತೆ ಜಿ ಹೆಚ್ ಐ ಅಂದರೆ ಇನ್ಫ್ಲುಯೆನ್ಸ್ ದೊಡ್ಡ ದೊಡ್ಡವ್ರದ್ದು MLA MPRದನ್ನ ಇನ್ಫ್ಲುಯೆನ್ಸ್ ಐತೆ ಇಲ್ಲ ಐ ಜೆ ಅಂದರೆ ಜ್ಯುವೆಲರಿ ಬೆಳ್ಳಿ ಸಾಮಾನು ಅಡಿಗೆ ಸಾಮಾನು ತರ್ತಾಳ ಇಲ್ಲ ಕೆ ಈ ಕಾಲದಾಗ ಒಬ್ಬ ಹೆಣ್ಮಗಳು ಓಡಾಡೋಂಗಿಲ್ಲ ಗೊತ್ತಿರಬೇಕು ಕರಾಟೆ ಅದು ಗೊತ್ತಾಯ್ತಾ ಇಲ್ಲ ಕೆ ಕರಾಟೆ ಎಲ್ಲ ಅಂದರೆ ಲವ್ ಅದು ಜೀವನದಲ್ಲಿ ಬೇಕೇ ಬೇಕು ಮದುವೆಯಾದ ಹೊಸ್ತಾಗಿ 10 ವರ್ಷ ಮನೆಯಾಗ ಲವ್ 10 ವರ್ಷ ಆದಮೇಲೆ ಮನೆಯಾಗ ಬಹು ಜೆ ಕೆ ಎಲ್ ಆದಮೇಲೆ ಎಂ ಮನಿ ಎಷ್ಟು ಕೊಡ್ತಾರ ಎನ್ ನ್ಯಾಕ್ ಐತಿಲ್ಲ ಅವಳಿಗೆ ಬುದ್ಧಿವಂತಿಕೆ ಐತೆ ಇಲ್ಲ ಅವಳಿಗೆ ಎನ್ ಆದಮೇಲೆ ಓಕೆ ಆದರೆ ಪಿ ಪೇರೆಂಟ್ಸ್ ಒಪ್ಪಿಗೆನ್ರಿ ಕ್ಯೂ ಕ್ವೀನ್ ಅವಳ ರಾಣಿ ನಾನು ರಾಜ ಇವೆಲ್ಲ ಎಸ್ ಆದ ಮೇಲೆ ಟಿ ತಗೊಳ್ಳೋದು ಕೊಡೋದು ಬಗೆಹರಿದ ಮೇಲೆ ಯು ಉಭಯ ಹತ್ರರು ಅಂದರೆ ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು ಒಪ್ಪಿಗೆಂಡ ಮೇಲೆ ವಿ ಅವರು ರೋಗ ಬೇಗ ಬರೋದಂಗೆ ಹಾಕ್ತಾರಲ್ಲ ವೇಕೆನ್ಸಿ ಆಕ್ಸಿಡೆಂಟಲ್ಲಿ ಅದನ್ನು ಓಡಿಕೊಂಡ ಮೇಲೆ ಡಬ್ಲ್ಯೂ ಅಂದರೆ ವೆಯ್ಟ್ ಅಂದರೆ ತೂಕ ಭಾಳ ಇಂಪಾರ್ಟೆಂಟ್ ಇದು ಎಷ್ಟು ತೂಕ ಅದಳ ಅಂತ ಮೊನ್ನೆ ಒಂದು ರೈಲ್ವೆ ಸ್ಟೇಷನ್ಗೆ ಹೋಗಿದ್ದೆ ನಾನು ಎಷ್ಟು ದಪ್ಪನಾಕಿ ಆ ರೈಲ್ವೆ ಇದರಲ್ಲಿ ನಿಂತ್ಕೊಂಡು ತೂಕದ ಯಂತ್ರದ ಮೇಲೆ ನಿಂತ್ಕೊಂಡು 2 ರೂಪಾಯಿ ಹಾಕಿ ಬಗ್ಗಿ ನೋಡಿದ್ಲು ನಂದು ಎಷ್ಟೈತೆ ತೂಕ ಅಂತೇಳಿ ಆಗ ಒಂದು ಬಂತು ತೂಕ ಯಂತ್ರದ ಮೇಲೆ ಒಂದು ಸೂಚನೆ ಈ ಯಂತ್ರದ ಮೇಲೆ ಒಂದು ಸಲಕ್ಕೆ ಒಬ್ಬರೇ ನಿಲ್ಲಬೇಕು ಇಬ್ಬರು ನಿಲ್ಲಬಾರದು ಅಂತ ಹೀಗೆ ಡಬ್ಲ್ಯೂ ಅಂದರೆ ವೆಯ್ಟ್ ಇದೆಲ್ಲ ಆದಮೇಲೆ ಎಕ್ಸ್ರೇ ತೆಗೆಸಿ
ವೈ ಇವೆಲ್ಲ ಎಸ್ ಆದರೆ ಜೆಡ್ ಜೂಗಳೆಲ್ಲ ಸೇರಿ ಮಾಡೋ ಮದುವೆನೇ ಎ ಟು ಜೆಡ್ ಇರಬಹುದೇನೋ ಅಂತಕ್ಕಂಥ ಹಾಸ್ಯವನ್ನು ಜೋಡಿಸಿದ್ದೇವೆ. ಆತ್ಮೀಯರೇ, ಇಂತಹ ಹಾಸ್ಯ ಘಟನೆಗಳು, ಇಂತಹ ಮನೋರಂಜನೆಗಳು ನಮ್ಮ ಜೀವನಕ್ಕೆ ಸಂತೋಷವನ್ನು ಕೊಡ್ತವೆ. ನಾವು ಆದಷ್ಟು ಜೀವನದಲ್ಲಿ ನಗನಗುತ್ತಾ ಜೀವನವನ್ನು ನಡೆಸಬೇಕು. ನಗುವು ಅತಿಶಯದ ಧರ್ಮ, ನಗುವುದು ನನ್ನ ಧರ್ಮ ಅಂತ ಮಂಕುತಿಮ್ಮನ ಕಾವ್ಯದಂತೆ ನಾವು ಜೀವನದಲ್ಲಿ ಯಾವಾಗಲೂ ಹಲವಾರು ದುಃಖ ಪ್ರಸಂಗಗಳಲ್ಲಿ ಯಾವುದೇ ಟೆನ್ಷನ್ಗಳಿಗೆ ಮಾಯಾಗೋದಕ್ಕೆ ಈ ನಗು ಮುಖ್ಯ. ಗಂಡ ಹೆಂಡತಿಯ ನಡುವೆ ಸಣ್ಣ ಪುಟ್ಟ ಘಟನೆಗಳಿಗೆ ಇವತ್ತು ಡೈವರ್ಸಿಗೆ ಹೋಗ್ತಾ ಇದ್ದಾರೆ. ಇದಕ್ಕೆಲ್ಲ ಮುಖ್ಯವಾದ ಮದ್ದು ಎಂದರೆ ನಗು. ನಗು ಈ ನಗುವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಸಾಕಷ್ಟು ಸಣ್ಣ ಪುಟ್ಟ ಪ್ರಸಂಗಗಳು ಬರ್ತವೆ. ಒಂದ್ಸಲಂತೂ ಮನೆಗೆ ಬೆಂಕಿ ಹತ್ತಿಬಿಟ್ಟಿತ್ರಿ. ಮನೆಗೆ ಬೆಂಕಿ ಹತ್ತಿದಾಗ ಎಲ್ಲರೂ ಆ ಬೆಂಕಿ ಆರಿಸೋದಕ್ಕೆ ಹೋಗ್ತಾರೆ ಒಳಗೆ ನುಗ್ಗುತ್ತಾರೆ ಓ ಬೆಂಕಿ ಹತ್ತಿಬಿಡುತ್ತೆ ನಾಲ್ಕು ಮಂದಿ ಯುವಕರು ಅಂತೂ ಯಾರು ಹೋಗಲ್ರು. ಏ ನಾನು ಹೋಗ್ತೀನಿ. ನಾಲ್ಕು ಮಂದಿ ಯುವಕರು ಒಳಗೆ ನುಗ್ಗಿಬಿಟ್ರು. ಬೇಡ ಬೇಡ ಹಿಡ್ಕಂತಂದ್ರೆ ಏ ಸುಮ್ಮನೆ ರೀ, ನಾವೇನಂತ ತಿಳ್ಕೊಂಡ್ರಿ. ಹೋಗಿ ಒಳಗಿರೋ ನಾಲ್ಕು ಮಂದಿನ ಹಿಡಿದು ಎಳಕಂಡು ಬಂದ್ರು. ಅವರು ಒಲ್ಯೋ ಅಂತಾರೆ ಬಿಡುವಲ್ರು. ಎಳಕಂಡು ಹೊರಗೆ ನಿಂದಿರಿಸಿ ಎರಡು ಬೆರಳು ತೋರಿಸಕತ್ತಿದ್ರು. ನಾವು ನಾಲ್ಕು ಮಂದಿನ ರಕ್ಷಣೆ ಮಾಡಿದ್ದೇವೆ, ಪಕ್ಕದಾಗಿರೋ ಪೊಲೀಸರು ಎರಡು ಇಟ್ಬಿಟ್ರು. ಏಯ್, ಅವರು ಫೈರ್ ಇಂಜನ್ ಬೆಂಕಿ ಆರಿಸೋಕೆ ಒಳಗೆ ಹೋಗ್ಯಾರ, ಬಿಟ್ಟು ಅವ್ರನ್ನ ಎಳ್ಕೊಂಬಂದು ನಿಲ್ಲಿಸ್ತಿರಲ್ಲ ಅಂದರು. ಈ ಅವಸರದ ಗಲಾಟೆಗೆ ಏನು ಮಾಡ್ತೀವಿ ಗೊತ್ತಿಲ್ಲ, ಟೆನ್ಷನ್ನಾಗಿ ಏನು ಮಾಡ್ತೀವಿ ಗೊತ್ತಿಲ್ಲ. ಮೊನ್ನೆ ಅಂತೂ ಒಂದು ಬಸ್ಸು ನದಿಯಾಗ ಹೋಗಿ ಬಿದ್ದುಬಿಟ್ಟದು. ಬಸ್ ನದಿಯಾಗ ಹೋಗಿ ಬಿದ್ದುಬಿಟ್ಟದೆ. ಎಲ್ಲರ ಬಸ್ನಾಗಿನ ಜನ ಎಲ್ಲ ಬಿದ್ದುಬಿಟ್ಟಾರೆ. ಅಲ್ಲಿರ್ತಕ್ಕಂಥ ಹಳ್ಳಿ ಜನ ಓಡಿ ಬಂದು ಆ ಬಸ್ನಾಗ ರಕ್ಷಣೆ ಮಾಡ್ತಾರೆ. ಇಬ್ಬರನ್ನ ಎಡೆದು ದಂಡಿಗೆ ಹಾಕ್ಯಾರ. ಅವ್ರು ಹುಡುಕಾಡಿ ಓಡಾಡ್ತದಾರೆ. ಏನಂದ್ರಿ, ನಮಗೆ ಕಂಡಕ್ಟ್ರ್ ಇಲ್ಲದನ ಕಂಡಕ್ಟ್ರೇ ಆಗಬೇಕು ನಿಮಗೆ ಅಂತಂದರೆ ಚಿಲ್ಲರೆ ಬರ್ಕೊಟ್ಟ ಹಿಂದೆ ಟಿಕೆಟಿಂದ ಇಸ್ಕೋಬೇಕು ನಾವು ಅಂತ. ಈ ಮನುಷ್ಯರು ಎಲ್ಲಿ ಜೀವನದಲ್ಲಿ ಹೇಗೆ ಮಾಡ್ತಾರೆ, ಯಾವ ಅವಸರದಲ್ಲಿ ಏನು ಮಾಡ್ತಾರೆ. ಆದರೂ ಸಹ ಅವ್ರು ನೋಡ್ತಕ್ಕಂಥ ಆ ಸಂದರ್ಭದಲ್ಲಿ ದುಃಖಕರವೆನಿಸಿದ್ರು ಹಾಸ್ಯವನ್ನು ಕೊಡ್ತಾ ಇರ್ತಾರೆ, ನಗುವನ್ನು ಕೊಡ್ತಾ ಇರ್ತಾರೆ. ಇಂತಹ ಹಲವಾರು ಹಾಸ್ಯ ಪ್ರಸಂಗಗಳು ನಮ್ಮ ಜೀವನದಲ್ಲಿ ಸಾಕಷ್ಟು ಬರ್ತಾನೆ ಇರ್ತವೆ. ಆ ಹಾಸ್ಯದ ಜೀವನವನ್ನು ನಾವು ನಡ್ಕೊಳ್ತಾ ಇರಬೇಕು. ಇನ್ನು ನಾಟಕಗಳಲ್ಲಿ ಹಾಸ್ಯ ಬರ್ತಾ ಇರ್ತವೆ. ಒಮ್ಮೆ ಅದ್ಭುತವಾದಂಥ ಒಂದು ಪೌರಾಣಿಕ ನಾಟಕ ರೀ. ಆ ಪೌರಾಣಿಕ ನಾಟಕದಲ್ಲಿ ಭೀಮನ ಪಾತ್ರ ಮಾಡಿದವನು ಮತ್ತು ದ್ರೌಪದಿ ಪಾತ್ರ ಮಾಡಿದಕ್ಕೆ ದೇವಿ ಒಳಗಿದ್ದಾಳೆ. ಆ ದ್ರೌಪದಿ ಪಾತ್ರ ಮಾಡೋದಕ್ಕೆ ಒಳಗದಾಳೆ, ಭೀಮ ಹೊರಗಡೆ ಕೂತಿದ್ದಾನೆ. ಅವನಿಗೆ ಸಿಗರೇಟ್ ಸೇದ ಚಟ. ಆ ಭೀಮ ಏನು ಮಾಡಿದ್ದಾನೆ, ಸಿಗರೇಟ್ ಸೇದಕ್ಕೆ ಅಂತ ಹೊರಗಡೆ ಕೂತಿದ್ದಾನೆ. ಈ ಕಡೆ ಸ್ಟೇಜ್ನಲ್ಲಿ ದ್ರೌಪದಿ ಇದ್ದಾಳೆ, ದೊಡ್ಡ ಸ್ಟೇಜು. ದ್ರೌಪದಿ ಇದ್ದಾಳೆ, ಭೀಮನ ಪಾತ್ರ ಡೈಲಾಗ್ ಬಂದುಬಿಡ್ತು. ಒಳಗಿರೋ ನಿರ್ದೇಶಕ ಅಂದ, ಏ ಭೀಮ ನಿಂದೆ ಡೈಲಾಗ್ ಬಂತು, ಅಂದ. ಕೂತಿ ಹಿಡಿದು ದಯಬಿಟ್ರು. ಅವನು ಅರ್ಧ ಸಿಗರೇಟ್ ಸೇದಿದ್ದ, ಸಿಗರೇಟಿನ ಅಲ್ಲೇ ಬಿಸ್ಟಾಗಿಬಿಟ್ಟ. ಓಡಿ ಬಂದ ಅವನೇ ಸ್ಟೇಜ್ನಾಗ ಒಗೆಬಿಟ್ಬಿಟ್ಟು, ಉಫ್ ಅಂತ ಒಗೆಬಿಟ್ಟು. ಜನ ಎಲ್ಲ ನಕ್ಕಿಬಿಟ್ರು, ಇಲ್ಲಿ ಮುಗಿದು ಹೋಗ್ಬೇಕಾಗಿತ್ತು. ಆದರೆ ದ್ರೌಪದಿ ಪಾತ್ರ ಮಾಡಿದ ಹೆಣ್ಮಗಳು ಸುಮ್ಮನೆ ಇರಲಿಲ್ಲ. ಏನು ಭೀಮ, ನಿನ್ನ ಬಾಯಿಂದ ಏಕೆ ಹೊಗೆ ಬರುತ್ತದೆ ಅಂದ. ಆಗ ಭೀಮ ಅಂದ, ಯವ್ವ ಅದು ಬಿಡು, ಆ ಸಿಗರೇಟ್ ಸುದ್ದಿ ಬಿಡು, ಅವು ಹೊಗೆ ಸುದ್ದಿ ಬಿಡು, ಡೈಲಾಗ್ ಹೇಳುತ್ತೆ ಮೆಲ್ಲಕ್ಕಂದ. ಆದರೂ ದ್ರೌಪದಿ ಕೇಳವಳು, ಹೇಳು ಭೀಮ ನಿನ್ನ ಬಾಯಿಂದ ಏಕೆ ಹೊಗೆ ಬರುತ್ತದೆ. ಅವನಿಗೆ ಆಯ್ ಸುಮ್ಮನಿರವ, ಆಗೋದಾಯ್ತು ಹೋಗೋದಾಯ್ತು, ಮುಂದಿನ ಡೈಲಾಗ್ ಹೇಳಂದ. ಆಕೆ ಅಲ್ಲಿ ಕೇಳುವಳು, ಹೇಳು ಭೀಮ ನಿನ್ನ ಬಾಯಿಂದ ಏಕೆ ಹೊಗೆ ಬರುತ್ತದೆ ಅಂದು. ಅವನು ಭೀಮ ಕೂಡ ಎಂಟತ್ತು ನಾಟಕ ಆಡಿಬಿಟ್ಟಿದ್ದ, ಸಾಕಾಗಿಬಿಡಿತು. ಅವನು ಕೈಯಾಗ ಗದ ತಗೊಂಡು ಹೆಗಲ್ ಮೇಲೆ ಇಟ್ಕೊಂಡು ಗರ್ರ 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 ತಿರುಗಿಸಿ, ಏನು ಮಾಡಲಿ ದ್ರೌಪದಿ, ಓ ದುಶ್ಯಾಸನ ನಿನ್ನ ಸೀರೆ ಸೆಳೆದನಂತ ಕೇಳಿ ಒಟ್ಟಾಗ ಬೆಂಕಿ ಬಿದ್ದು ಬಾಯಾಗಿ ಹೊಗೆ ಬರೋಕತ್ತೈತೆ ಅಂದ. ಇದಕ್ಕೆ ನಾವೇನು ಹೇಳ್ತೀವಿ, ಸಿಕ್ಸ್ತ್ ಸೆನ್ಸ್ ಅಂತ ಹೇಳ್ತೀವಿ. ಸಿಕ್ಸ್ತ್ ಸೆನ್ಸ್ ಅಂತ ಒಂದು ಕೆಲಸ ಮಾಡುತ್ತಂತೆ. ನಮಗೆ ಐದು ಪಂಚೇಂದ್ರಿಯಗಳಿದ್ದಾವಂತೆ, ಪಂಚೇಂದ್ರಿಯಗಳಲ್ಲಿ ಆರನೇ ಒಂದು ಸೆನ್ಸ್ ನಮಗೆ ಜೀವನದಲ್ಲಿ ಕೆಲಸ ಮಾಡ್ತಂತೆ. ಇದು ನೆನಪಾದಾಗ ನನಗೆ ಸರ್ ಐಸಾಕ್ ನ್ಯೂಟನ್ ಅವರ ಜೀವನದಲ್ಲಿ ನಡೆದ ಒಂದು ಘಟನೆ ನೆನಪಾಗ್ತಾ ಇದೆ. ಸರ್ ಐಸಾಕ್ ನ್ಯೂಟನ್ ಅವರು ಒಮ್ಮೆ ಭಾಷಣ ಮಾಡೋದಕ್ಕೆ ಹೋಗ್ತಾ ಇದ್ರಂತೆ. ಪಕ್ಕದಲ್ಲಿ ಡ್ರೈವರ್ ಕೂಡ್ತಿದ್ದಂತೆ. ಆ ಕಾಲದಲ್ಲಿ ಟಿ ವಿಗಳಿಲ್ಲ, ಯಾರೂ ನ್ಯೂಟನ್ನ ನೋಡಿಲ್ಲ. ಅವಾಗೇ ಕಾರ್ ಕಂಡು ಹಿಡಿದಿದ್ರು. ಆ ಕಾರ್ನಾಗ ಇಬ್ಬರೇ ಹೋಗ್ತಿದ್ರು, ಡ್ರೈವರು ಮತ್ತು ನ್ಯೂಟನ್. ಇಬ್ಬರೇ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಹೋಗ್ತಾ ಇದ್ರು. ಹೋಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಒಂದು ಎರಡು ಮೂರು ಕಡೆ ಆ ನ್ಯೂಟನ್ ಅವರ ಭಾಷಣ ಮುಗಿತು. ಮುಂದಕ್ಕೆ ಹೋದಾಗ ಡ್ರೈವರ್ ಹೇಳಿದ, ಸರ್ ಎಲ್ಲ ಕಡೆ ನೀವೇ ಭಾಷಣ ಮಾಡಿರಿ, ನಿಮ್ಮನ್ನು ಯಾರೂ ನೋಡಿಲ್ಲ, ನನಗೂ ಇಂಗ್ಲೀಷ್ ಬರುತ್ತೆ, ನೀವು ಹೆಂಗಾರೂ ಪೇಪರ್ನ ಬರ್ಕೊಂಡು ಅದ್ರ ಭಾಷಣ ಮಾಡ್ತೀನಿ, ನಾನು ಅದನ್ನು ಓದಿ ಮುಂದಿನ ಊರಾಗ ಓದಿಬಿಡ್ತೀನಿ, ನಿಮಗೂ ಸಾಕಾಗಿದೆ, ನನಗೂ ಒಂದು ಸ್ವಲ್ಪ ಸ್ಟೇಜ್ನಾಗ ಹೋಗಿ ಬಂದಂಗೆ ಆಗುತ್ತೆ ಅಂದರು. ನ್ಯೂಟನ್ ಅವರು ಸರಿ ಓಕೆ ಅಂದರು. ಮುಂದೆ ಊರು ಬಂತು, ನ್ಯೂಟನ್ ಜಾಗಕ್ಕೆ ಡ್ರೈವರು, ಡ್ರೈವರ್ ಜಾಗಕ್ಕೆ ನ್ಯೂಟನ್ ಕೂತ್ಕೊಂಡ್ಬಿಟ್ರು. ಕೋಟ್ ಗೀಟ್ ಹಾಕ್ಕೊಂಡು ಇವನು ಕೂತ್ಕೊಂಡ. ಅವ್ರು ಬಂದರು, ಈತೆ ನ್ಯೂಟನ್ ಅಂದರು, ಕರ್ಕೊಂಡು ಹೋಗ್ಬಿಟ್ರು. ಡ್ರೈವರು ಮಲ್ಕೊಂಬಿಟ್ಟ ತನ್ನ ಬಸ್ನವರು, ಫ್ರೆಶ್ ತೊಗೊಳ್ಳೋಣ ಇವನು ಹೋಗ್ಯಾನ.
ಪೇಪರೆಲ್ಲ ಕೈಯಾಗಿ ಕೊಡ್ಕೊಟ್ಟಿದ್ರು. ಹೋದ ಎಳ್ಕ ಕರ್ಕೊಂಡು ಹೋದರು, ಕೂಡಿಸಿದ್ರು ವೇದಿಕೆ ಮೇಲೆ, ಸ್ವಾಗತ ಮಾಡಿದರು, ನ್ಯೂಟನನ್ನು ಹೊಗಳಿದರು, ಎಲ್ಲ ಆಯಿತು. ಈಗ ನ್ಯೂಟನ್ ಅವರ ಸ್ಪೀಚ್ ಅಂದರು, ಪೇಪರ್ನಲ್ಲಿ ಸಿದ್ಧಪಡಿಸಿದ ಭಾಷಣ ಇತ್ತು, ಅದನ್ನು ಡ್ರೈವರ್ ಓದಿಬಿಟ್ಟ. ಮೈಕ್ ಮುಂದೆ ನಿಂತ್ಕೊಂಡು ಅವನು ಓದಕ್ಕೆ ಬರ್ತಿತ್ತು, ಚೆನ್ನಾಗಿ ಓದಿಬಿಟ್ಟ. ಎಲ್ಲರೂ ಚಪ್ಪಲ್ ಹೊಡೆದ್ಬಿಟ್ರು, ಅಲ್ಲಿವರೆಗೆ ಏನೂ ಪ್ರಾಬ್ಲಮ್ ಆಗಲಿಲ್ಲ ರೀ. ಕೊನೆಗೆ ಡ್ರೈವರ್ ಕೆಳಗೆ ಇಳಿದು ಬರ್ತಿದ್ದ, ಒಬ್ಬ ಹುಡುಗ ಬಂದ. ಬಂದಿದ್ದೆ ಸರ್ ಸರ್ ಅಂತ. ಏನಂದ? ಸರ್, ನನಗೊಂದು ಮ್ಯಾಥ್ಸ್ ಪ್ರಾಬ್ಲಮ್ ಆಗ್ಯದ ಸರ್, ಸೈನ್ಸ್ ಅಂತ ತೋರಿಸಿದ್ರು. ಈ ಡ್ರೈವರ್ಗೇನು ಗೊತ್ತು? ಹಿಂಗಿಡ್ದು ನೋಡ್ತಾನೆ. ಅದಕ್ಕೆ ಹೇಳೋದು, ಆವಾಗ ಅವನ ಸಿಕ್ಸ್ ಸೆನ್ಸ್ ಕೆಲಸ ಮಾಡಿತು, ಆರನೇ ಪಂಚೇಂದ್ರಿಯ ಕೆಲಸ ಮಾಡಿತು. ಆಗ ಅವ ಹೇಳಿದ, ಓ ದಿಸ್ ಈಸ್ ಸಿಲ್ಲಿ ಪ್ರಾಬ್ಲಮ್, ಇದು ನನಗೀಗ ಟೀ ಕುಡಿಬೇಕು, ನಾನು ನಮ್ಮ ಡ್ರೈವರ್ ಮಾಡ್ತಾನೆ ಹೋಗಿದ್ರನ್ನ ಅಂದ. ಅವನು ಓಡಿ ಹೋಗಿ ಡ್ರೈವರ್ ಹತ್ರ ಹೋದ. ಡ್ರೈವರ್ ನ್ಯೂಟನ್ ಎರಡು ನಿಮಿಷದಾಗೆಲ್ಲ ಆ ವಿಜ್ಞಾನ ಪ್ರಾಬ್ಲಮನ್ನು ಮಾಡಿಸ್ಕೊಟ್ರು. ಆವಾಗ ಅವ್ರು ಅಂದ್ಕೊಂಡ್ರು, ಡ್ರೈವರೇ ಎಷ್ಟು ಬುದ್ಧಿವಂತದನ, ನ್ಯೂಟನ್ ಎಷ್ಟು ಬುದ್ಧಿವಂತಿರಬೇಕು ಅಂತ. ಇಂತಹ ಹಲವು ಘಟನೆಗಳು ವಿಜ್ಞಾನಿಗಳ ಜೀವನದಲ್ಲೂ ಬರ್ತವೆ. ನಾವು ಶಿಕ್ಷಕರಾದಂಥ ನಮ್ಮ ಜೀವನದಲ್ಲಂತೂ ಹಲವಾರು ವಿದ್ಯಾರ್ಥಿಗಳು ಹಲವಾರು ಜೀವನದಲ್ಲಿ ನಮಗೆ ಸಾಕಷ್ಟು ಉದಾಹರಣೆಗಳನ್ನು ನಮಗೆ ಕೊಡ್ತಾ ಇರ್ತಾರೆ. ನಾವು ಮೊನ್ನೆ ಒಂದು ಸಲ ಪಾಠ ಮಾಡ್ತಿದ್ದೇವೆ ಶಾಲೆಯಲ್ಲಿ, ಏಕವಚನ ಅಂದ್ರೇನು, ಬಹುವಚನ ಅಂದ್ರೇನು? ಏಕವಚನ ಅಂದರೆ ಒಂದನ್ನು ಹೇಳುವುದು ಏಕವಚನ, ಒಂದಕ್ಕಿಂತ ಹೆಚ್ಚನ್ನು ಹೇಳುವುದು ಬಹುವಚನ, ಸಿಂಗ್ಲರ್ ಪ್ಲೂರಲ್. ಇದರ ಬಗ್ಗೆ ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೆ ನೋಡಪ್ಪ, ಶಾಲೆ ಏಕವಚನ, ಶಾಲೆಗಳು ಬಹುವಚನ, ವ್ಯಕ್ತಿ ವ್ಯಕ್ತಿಗಳು, ಹೀಗೆ ಹೇಳ್ಕೊಡ್ತಾ ಹೋದೆ. ಓಕೆ ಓಕೆ ಸರ್, ಓಕೆ ಸರ್, ಓಕೆ ಸರ್ ಅಂತಂದರು. ಎಲ್ಲ ಏಕವಚನ ಬಹುವಚನ ಹೇಳಿ ಕೊನೆಗೆ ಹೇಳಿದೆ. ಒಬ್ಬ ಹುಡುಗ ಎದ್ದ, ಸರ ಅಂದ. ಏನಂದ? ನಾನು ಏಕವಚನಕ್ಕೆ ಬಹುವಚನಕ್ಕೆ ಒಂದೇ ಉದಾಹರಣೆ ಹೇಳ್ತೀನಿ ಸರ್ ಅಂದ. ನಾನಂದೆ, ತಮ್ಮ ನಂದು 25 ವರ್ಷ ಸರ್ವಿಸ್ ಆಗಿದೆ, ಇದೇ ಕನ್ನಡ ಪಾಠ ಮಾಡ್ಕೊಂತಾನೆ ಇದ್ದೀನಿ, ಏಕವಚನ ಬೇರೆ ಬಹುವಚನ ಬೇರೆ, ಇದಕ್ಕೆ ಒಂದೇ ಉದಾಹರಣೆ ಐತೆ ಸರ್ ಅಂದ. ಯಾವುದಪ್ಪ ಅಂದೆ? ಪ್ಯಾಂಟ್ ಸರ್ ಅಂದವ. ಪ್ಯಾಂಟ ಅದು ಹೆಂಗೆ ಅಂದೆ ನಾನು? ಸರ್, ನಡಿವಿ ಕಟ್ಕೊಂಡಿತ್ತುವಲ್ಲ ಸರ್, ಅದು ಏಕವಚನ ಸರ್, ಕೆಳಗೆ ಎರಡು ಬಿಡ್ತೀವಲ್ಲ ಸರ್, ಬಹುವಚನ ಅದು ಸರ್ ಅಂದ. ಆ ವಿದ್ಯಾರ್ಥಿಯಿಂದನೂ ನಾವು ಕಲಿಬೇಕು. ಅವನು ಎಂತಹ ಥಿಂಕಿಂಗ್ ಮಾಡಿದ್ದಾನೆ, ಎಂತಹ ಯೋಚನೆಯನ್ನು ಮಾಡಿದ್ದಾನೆ ಅವನು. ಆ ಯೋಚನಾ ಲಹರಿಯೇನಿದೆಯಲ್ಲ ಇವತ್ತು ವಿದ್ಯಾರ್ಥಿಗಳಲ್ಲಿ, ಬಹಳ ಹೆಚ್ಚಿದೆ ಅವರಲ್ಲಿ. ಅದನ್ನು ಎಳ್ಕೊಳ್ಬೇಕಂತಂದರೆ ನಾವು ಶಿಕ್ಷಕರಾದವರು ಇವತ್ತು ದಿನನಿತ್ಯ ಅಭ್ಯಾಸ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಆತ್ಮೀಯರೇ, ಹೀಗೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಹಲವಾರು ಹಾಸ್ಯ ಘಟನೆಗಳ ಮೂಲಕ ನಮ್ಮಲ್ಲಿ ಬರ್ತಾನೇ ಇರ್ತವೆ. ಹೀಗೆ ಜೀವನದಲ್ಲಿ ಬರ್ತಕ್ಕಂಥ ಹಾಸ್ಯ ಪ್ರಸಂಗಗಳನ್ನು ನಾವೆಲ್ಲರೂ ಸವಿಯೋಣ, ನಗನಗುತ್ತಾ ಜೀವನವನ್ನು ನಡೆಸೋಣ. ಹಾಗೆ ಬರ್ತಕ್ಕಂಥ ಹಲವು ಸಮಸ್ಯೆಗಳಿಗೆ ಪರಿಹಾರ ಎಂದರೆ ನಗು, ಜೊತೆಗೆ ಒಳ್ಳೊಳ್ಳೆ ಪುಸ್ತಕಗಳನ್ನು ಓದೋಣ. ಕೆ ಎಸ್ ನರಸಿಂಹಸ್ವಾಮಿಯವರ ಕವನಗಳು, ಕೆಲವೊಂದು ಕವನಗಳು ಎಷ್ಟು ನಮಗೆ ಆನಂದವನ್ನು ಕೊಡ್ತಾರಂದರೆ, ನರಸಿಂಹಸ್ವಾಮಿಯವರು ಒಂದು ಕವನ ಇತ್ತು, ನೀವೆಲ್ಲ ಕೇಳಿರ್ತೀರಿ. ಒಬ್ಬಳೇ ಮಗಳೆಂದು ನೀವೇಕೆ ಕೊರಗುವಿರಿ, ಒಬ್ಬಳೇ ಮಡದಿ ಎನಗೆ, ಹಬ್ಬದೂಟದ ನಡುವೆ ಕಣ್ಣೀರು ಸುರಿಸದಿರಿ, ಸುಮ್ಮನಿರಿ ಮಾವನವರೇ. ಎಂತಹ ಒಂದು ಶಬ್ದ! ಕೆ ಎಸ್ ನರಸಿಂಹಸ್ವಾಮಿಯವರಿಗೆ ಒಬ್ಬ ಮದುವೆ ಮಾಡಿಕೊಂಡಿದ್ರಲ್ಲ, ಅವ್ರಿಗೆ ಒಬ್ಬಳೇ ಮಗಳು, ಮದುವೆ ಆಗಿರ್ತದೆ. ಮದುವೆ ಆದ ಸಂದರ್ಭದಲ್ಲಿ ಎಲ್ಲರೂ ಊಟಕ್ಕೆ ಕೂತಿರ್ತಾರೆ. ಊಟಕ್ಕೆ ಕೂತಂಥ ಸಂದರ್ಭದಲ್ಲಿ ಆ ತಾಯಿ ಕಣ್ಣ ಕಣ್ಣೀರು ಹೋಗ್ತಾ ಇರ್ತವೆ, ನಮಗೊಬ್ಬಾಕೆ ಮಗಳು ಇವತ್ತು ಮನೆ ಬಿಟ್ಟು ಹೋಗ್ತಾಳೆ. ಆಗ ತಂದೆ ಕಣ್ಣಲ್ಲಿ ನೀರು ಹೋಗ್ತಾ ಇರ್ತವೆ, ಒಬ್ಬಾಕೆ ಮಗಳು ಪ್ರೀತಿಯಿಂದ ಬೆಳೆಸಿದ್ದೆ ಇವತ್ತು ಮನೆ ಬಿಟ್ಟು ಹೋಗ್ತಾಳಂತ. ಆ ಹುಡುಗಿ ನೋಡಿನೂ ಅಳ್ತಾ ಇರ್ತಾಳೆ, ಅವ್ರಿಗೆ ಊಟ ಹೋಗ್ಬೋದು. ಈ ತಾಳಿಯ ಹೊಟ್ಟೆ ತುಂಬ ಊಟ ಮಾಡಿ ಅವತ್ತು ರಾತ್ರಿ ನರಸಿಂಹಸ್ವಾಮಿಯವರಿಗೆ ಕವನ ಬರೆದರಂತೆ. ಒಬ್ಬಳೇ ಮಗಳೆಂದು ನೀವೇಕೆ ಕೊರಗುವಿರಿ, ಒಬ್ಬಳೇ ಮಡದಿ ಎನಗೆ, ಒಬ್ಬಕ್ಕೆ ಮಗಳು ಒಬ್ಬಕ್ಕೆ ಮಗಳು ಅಂತ ನೀವೆಲ್ಲ ಕೊರಗ್ತಾ ಇದ್ದಾರಪ್ಪ, ನನಗೆ ಕೂಡ ಒಬ್ಬಕ್ಕೆ ಹೆಂಡ್ತಿರೋದು, ನನಗೆ 4-5 ಮಂದಿ ಇದ್ದಾರೆ ಏನು ಬಿಟ್ಟು ಹೋಗಕ್ಕೆ, ನಿಮ್ಗೆ ಹೆಂಗೆ ಒಬ್ಬಕ್ಕೆ ಮಗಳು, ನನಗೂ ಒಬ್ಬಕ್ಕೆ ಹೆಂಡ್ತಿ. ಒಬ್ಬಳೇ ಮಗಳೆಂದು ನೀವೇಕೆ ಕೊರಗುವಿರಿ, ಒಬ್ಬಳೇ ಮಡದಿ ಎನಗೆ, ಹಬ್ಬದೂಟದ ನಡುವೆ ಕಣ್ಣೀರು ಸುರಿಸದಿರಿ, ಸುಮ್ಮನಿರಿ ಮಾವನವರೇ. ಇಂತಹ ಹಾಸ್ಯ ಪ್ರಸಂಗಗಳ ತಿಳಿವಾದ ಹಾಸ್ಯ ಏನಿರ್ತದೆ ತಿಳ್ಕೊಳ್ಬೇಕಂತಂದರೆ, ಬೇಂದ್ರೆ, ನರಸಿಂಹಸ್ವಾಮಿ, ಕುವೆಂಪು, ಮಾಸ್ತಿ ವೆಂಕಟೇಶ ಅಯ್ಯಂಗ ಇಂತಹವರ ಹಲವಾರು ಪುಸ್ತಕಗಳನ್ನು ಓದೋದ್ರಿಂದ ನಮ್ಮಲ್ಲಿ ನಮಗೆ ಗೊತ್ತಿಲ್ಲದಂತೆ ಜ್ಞಾನ ಭಂಡಾರ ಬೆಳೆಯುತ್ತದೆ. ಇಂತಹ ಜ್ಞಾನ ಭಂಡಾರವನ್ನು ಕರ್ನಾಟಕದಾದ್ಯಂತ ಪ್ರತಿಭಾರಂಗ ದಾವಣಗೆರೆಯವರು, ಗ್ರಂಥ ಸರಸ್ವತಿಯವರು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಕೊರೋನಾ ಸಮಯದಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳಿಗೆ ಹೋಗಬೇಕಾಗಿತ್ತು, ಅದು ಇಲ್ಲದಿದ್ದರೂ ಸಹ ನಮ್ಮ ಕೈಯಲ್ಲಿರ್ತಕ್ಕಂಥ ಈ ದೂರವಾಣಿ ಮೊಬೈಲ್ ಮೂಲಕ ನಾವು ಇಂತಹ ಹಾಸ್ಯ ಸವಿಯನ್ನು ಸವಿಯೋದಕ್ಕೆ, ಹಲವಾರು ವಿಷಯ ತಿಳ್ಕೊಳ್ಳೋದಕ್ಕೆ ಉತ್ತಮವಾದಂತಹ ಒಂದು ಅವಕಾಶವನ್ನು ನಮಗೆ ಒದಗಿಸಿಕೊಟ್ಟಂತಹ ದಾವಣಗೆರೆಯ ಶಿವಕುಮಾರ ಸ್ವಾಮಿ ಕೃತಿಯವರಿಗೆ ನಾನು ವಿಶೇಷವಾಗಿ ಮತ್ತವರೆಲ್ಲ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ನಮಸ್ಕಾರ.